ನಮಸ್ಕಾರ, ನಾನು ಡಾಕ್ಟರ್ ಲಲಿತಾಂಬ ಎನ್ನಾರ್. ನಿರಾಲ ಕನ್ನಡ ಕಣ್ಮಣಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸಕ್ರದೀರೆ ಬಸವಣ್ಣನವರನ್ನು ಕುರಿತಾದಂತಹ ಅರ್ಜುನವಾಡ ಶಾಸನದ 4ನೆಯ ತರಗತಿಗೆ ನಿಮಗೆಲ್ಲ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಅರ್ಜುನವಾಡ ಶಾಸನದ 3 ಪ್ರಾರ್ಥನೆಯ ಪದ್ಯಗಳನ್ನು ಗಮನಿಸಿದ್ವಿ. ಶಂಭುವಿನ ಪ್ರಾರ್ಥನೆ ಹಾಗೂ ಕಲ್ಲಿನಾಥ ದೇವರ ಪ್ರಾರ್ಥನೆ ಮತ್ತು ಬಸವಣ್ಣನವರನ್ನು ಕುರಿತಾದಂಥ ಪ್ರಾರ್ಥನೆಯನ್ನು, ಹಾಗೆ ಆ ಒಂದು ಅರ್ಜುನವಾಡ ಶಾಸನವನ್ನು ಹಾಕಿಸಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಆ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದ ಯಾದವರ ಕನ್ನರ ದೇವನ ವಿಶೇಷ ಗುಣಗಳನ್ನು ಇಲ್ಲಿ ವರ್ಣಿತವಾಗಿದ್ದನ್ನು ನಾವು ಗಮನಿಸಿದ್ವಿ. ಅವನ ದಾನ ಗುಣ, ಅವನ ಶೌರ್ಯ ಪರಾಕ್ರಮ, ಅವನು ಹೇಗೆ ತನ್ನ ಒಂದು ಪ್ರತಾಪದಿಂದ ಅನೇಕ ರಾಜ್ಯಗಳನ್ನು ತನ್ನ ಛತ್ರ ಛಾಯೆಯ ಕೆಳಗೆ ತಂದಿದ್ದ ಅನ್ನುವಂಥ ಮಾತನ್ನು ನಾವು ನೋಡಿದ್ವಿ. ಅವನ ಈಯುವ ಮತ್ತು ಇರಿಯುವ ಗುಣ, ದಾನ ಮಾಡುವ ಗುಣ ಮತ್ತು ಅವನ ಶೌರ್ಯ. ಎಷ್ಟು ದಾನ ಕೊಟ್ಟರೂ ಕೂಡ ಗೋದಾನ ಭೂದಾನ ಹಿರಣ್ಯ ದಾನಗಳನ್ನು ಆ ಒಂದು ಭೂ ದೇವತೆಗಳನ್ನಿಸ್ಕೊಂಡಂಥ ಬ್ರಾಹ್ಮಣರಿಗೆ ಕೊಟ್ಟರೂ ಕೂಡ ಅವನಿಗೆ ಸಾಕಪ್ಪ ಅಂತ ಅನಿಸಿರಲಿಲ್ಲ. ಅಂತಹ ಒಂದು ದಾನಿಯಾಗಿದ್ದ ಅನ್ನುವಂಥ ಪದ್ಯವನ್ನು ಕಳೆದ ವಾರ ನೋಡಿದ್ವಿ. ಇವತ್ತು ಮತ್ತೆ ಮುಂದುವರಿದು ಅವನ ಒಂದು ವಿಶೇಷವಾದಂಥ ಪ್ರತಾಪ ವೀರ ಬಿರುದು ಬಾವಲಿಗಳ ವರ್ಣನೆಯನ್ನು ನಾವು ಗದ್ಯ ಭಾಗವನ್ನು ಇವತ್ತು ಓದೋಣ. ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪೃಥಿವೀ ವಲ್ಲಭ ಮಹಾರಾಜಾದಿರಾಜ ಪರಮೇಶ್ವರ ಪರಮ ಭಟ್ಟಾರಕ ದ್ವಾರಾವತೀಪುರವರಾದೀಶ್ವರ ಯಾದವ ಕುಳ ಕಮಳ ಕಳಿಕಾ ವಿಕಾಸ ಭಾಸ್ಕರ ಅರಿರಾಯ ಜಗಜ್ಜಂಪ ಮಾಳವರಾಯ ಮದನ ತ್ರಿಣೇತ್ರ ಗುರ್ಜರರಾಯ ಭಯಂಕರ ತೆಲುಂಗರಾಯ ಸ್ಥಾಪನಾಚಾರ್ಯ ಇತ್ಯಾದಿ ನಾಮಾವಳಿ ಸಮಾಳಂಕೃತ ಶ್ರೀಮತ್ ಪ್ರೌಢ ಪ್ರತಾಪ ಚಕ್ರವರ್ತಿ ಶ್ರೀ ಕನ್ನರ ದೇವಂ ದೇವಗಿರಿಯ ನೆಲವೀಡಿನೊಳು ಸುಖ ಸಂಕತ ವಿನೋದದಿನ್ ಅನವರತಂ ರಾಜ್ಯಂಗೆಯುತ್ತಮಿರೇ. ಸಾಮಾನ್ಯವಾಗಿ ಈ ಹಳಗನ್ನಡದ ಶಾಸನಗಳ ಒಳಗೆ ರಾಜಾದಿರಾಜರ ಬಿರುದು ಬಾವಲಿಗಳನ್ನು ಗದ್ಯದಲ್ಲಿ ಹೀಗೆ ಬಹಳ ವಿಜೃಂಭಣೆಯಿಂದ ಆ ಒಂದು ವರ್ಣನೆ ಮಾಡುವುದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಅನೇಕ ಪದಗಳು ಬಹಳ ಆಕರ್ಷಕವಾಗಿರುವಂಥ ಪದಗಳನ್ನು ನಾವು ಗಮನಿಸಿದ್ವಿ. ಸ್ವಸ್ತಿ, ಸ್ವಸ್ತಿ ಅಂದರೆ ಒಳ್ಳೆಯದಾಗಲಿ ಮಂಗಳವಾಗಲಿ. ಸಕಲ ಜಗತ್ತಿಗೆ ಒಂದು ಆಶ್ರಯವನ್ನು ಕೊಡ್ತಕ್ಕಂಥವರು, ಸಂಪದ್ಭರಿತವಾದಂಥ ಈ ಭೂಮಿಗೆ ಒಡೆಯರಾಗಿರ್ತಕ್ಕಂಥವರು, ಶ್ರೇಷ್ಠ ವ್ಯಕ್ತಿಯೂ ಆಗಿರ್ತಕ್ಕಂಥವನು, ಜೊತೆಗೆ ದ್ವಾರಾವತಿ ಪುರವರಾದೀಶ್ವರನಾಗಿರ್ತಕ್ಕಂಥ ಯಾದವ ಕುಲವೆಂಬ ಕಮಲವೆಂಬ ಆ ಮೊಗ್ಗಿನ ವಿಕಾಸಕ್ಕೆ ಕಾರಣವಾಗುವಂತಹ ಸೂರ್ಯ. ಕಮಲಕ್ಕೂ ಸೂರ್ಯನಿಗೂ ಒಂದು ವಿಶೇಷವಾದಂತಹ ಒಂದು ಸ್ನೇಹ ಸಂಬಂಧವನ್ನು ಕಾವ್ಯಗಳಲ್ಲಿ ಹೇಳೋದು ಸಹಜ. ಈ ಒಂದು ಯಾದವರ ಕುಲವೆಂಬ ಈ ಕಮಲದ ಮೊಗ್ಗು ಅರಳಬೇಕಾದರೆ ಅದಕ್ಕೆ ಸೂರ್ಯನ ಆ ಒಂದು ಪ್ರೇಮ ಅವಶ್ಯಕ. ಹಾಗೆಯೇ ಯಾದವರ ಕುಲದ ಆ ಒಂದು ವಿಶೇಷತೆ, ಅವರ ಒಂದು ವಿಜೃಂಭಣೆ, ಅವರ ಒಂದು ಪ್ರತಾಪ, ಅದರ ಒಂದು ಕೀರ್ತಿ ಎಂಬ ಕಮಲ ಅರಳೋದಕ್ಕೆ ಕನ್ನರ ದೇವನಂತಹ ಸೂರ್ಯ ಅದಕ್ಕೆ ಕಾರಣನಾದ. ಅಂದರೆ ಆ ಇಡೀ ಕುಲದಲ್ಲಿಯೇ ಕನ್ನರ ದೇವ ಸೂರ್ಯ ಸಮಾನನಾದ ತೇಜಸ್ವಿ ಆಗಿದ್ದ ಅನ್ನುವುದನ್ನು ನಾವು ನೋಡ್ತೇವೆ. ಹಾಗೆ ಜೊತೆಗೆ ವೈರಿ ರಾಜ ಜಗಜ್ಜಂಪ, ಆ ಜಗಜ್ಜಂಪ ಅನ್ನುವಂಥ ಒಂದು ನುಡಿಗಟ್ಟು ಚೆನ್ನಾಗಿದೆ. ಆ ವೈರಿ ರಾಜ ಸಮೂಹವನ್ನೆಲ್ಲ ನಾಶ ಮಾಡಿದವನು, ಹೊಸಕಿ ಹಾಕಿದಂಥವನು ಅಥವಾ ಮೆಟ್ಟಿದವನು ಅನ್ನುವ ಅರ್ಥದಲ್ಲಿ. ಜೊತೆಗೆ ಮಾಳವ ಕಾವರಸನಿಗೆ ಇವನು ಶಿವನ ಸಮಾನನಾಗಿದ್ದ. ಯಾದವರ ಕನ್ನರ ಆಳ್ವಿಕೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಮಾಳವರ ಜೊತೆಗೆ, ತೆಲುಗರ ಜೊತೆಗೆ, ಆ ಸುತ್ತಮುತ್ತ ಇದ್ದಂಥ ಇತರ ರಾಜರ ಜೊತೆಗೆ ಅವನ ಸಂಬಂಧಗಳು ಹೇಗಿತ್ತು ಅಂತನ್ನುವಾಗ, ಒಬ್ಬರ ಜೊತೆಗೆ ಅವನಿಗೆ ವೈರತ್ವವಿದ್ರೆ, ಮತ್ತೊಬ್ಬರ ಜೊತೆಗೆ ಪ್ರಭುತ್ವ, ಅವರನ್ನು ಮಣಿಸಿ ತನ್ನ ಅಧೀನ ಮಾಡಿಕೊಂಡಿದ್ರೆ, ಮತ್ತೊಬ್ಬರ ಜೊತೆಗೆ ಸ್ನೇಹವನ್ನು, ಒಂದು ರಕ್ಷಕ ಭಾವವನ್ನು, ಮತ್ತೊಂದು ಕಡೆಗೆ ತಾನು ಸ್ಥಾಪನಾಚಾರ್ಯ ಅನ್ನುವ ತರಹದಲ್ಲಿ ಅವರ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸುವಂಥದ್ದು, ಇದು ಚಕ್ರವರ್ತಿಗಳ ವಿಶೇಷವಾದ ಒಂದು ರಾಜಕೀಯ ನೀತಿಯೂ ಕೂಡ ಆಗಿರುತ್ತೆ. ಇಲ್ಲಿಯೂ ಹಾಗೇ ಈ ಕನ್ನರ ದೇವ ಅವನು ವೈರಿ ರಾಜರ ಸಮೂಹವನ್ನು ನಾಶ ಮಾಡುವವನಾದರೂ ಕೂಡ
ಮಾಳವ ಕಾವರಸನ ಪಾಲಿಗೆ ಇವನು ಸಾಕ್ಷಾತ್ ಶಿವನ ಹಾಗೆ ಇದ್ದ. ಅದಂದಲೇ ಈ ಗೂರ್ಜರ ಅರಸರಿದ್ರಲ್ಲ ಅವರ ಜೊತೆಗೆ ಇವನಿಗೆ ವೈರತ್ವ ಇತ್ತೆ ಹೊರತು ಸ್ನೇಹ ಸಂಬಂಧ ಇಲ್ಲ. ಹಾಗಾಗಿ ಅವರಿಗೆ ಭಯಂಕರ ಸ್ವರೂಪಿಯಾಗಿದ್ದ. ಒಂದು ಇವನ ಹೆಸರು ಕೇಳಿದರೆ ಅವರು ಹೆದರುವ ಹಾಗಿತ್ತು. ಆದರೆ ತೆಲುಗು ರಾಜರಿಗೆ ಇವನು ಸ್ಥಾಪನಾಚಾರ್ಯನೆಂಬಂತಹ ಒಂದು ಹೆಸರನ್ನು ಹೇಳಿರೋದ್ರಿಂದ ತೆಲುಗು ರಾಜರು ತಮ್ಮ ಒಂದು ಸಿಂಹಾಸನದ ಮೇಲೆ ಕೂತು ತಾವು ರಾಜ್ಯಭಾರವನ್ನು ಮಾಡಬೇಕಾದ್ರೆ ಇವನ ಸಹಾಯವನ್ನು ಪಡೆದಿರೋದ್ರಿಂದ ಅನೇಕ ಅರಸರಿಗೆ ಇಂಥ ಹೆಸರು ಬರುತ್ತೆ. ದಯಾದಿ ಕಲಹದಿಂದಲೋ ಅಥವಾ ಬೇರೆ ಬೇರೆ ಕಾರಣಗಳಿಂದಲೋ ತಮ್ಮ ಒಂದು ರಾಜ್ಯಭಾರವನ್ನು ತಾವು ಪಡ್ಕೊಳ್ಳೋಕ್ಕಾಗದೇ ಇದ್ದಾಗ ಸಿಂಹಾಸನ ಕೈತಪ್ಪಿ ಹೋಗುತ್ತೆ ಅಂದಾಗ ಆ ತನ್ನ ಸುತ್ತಮುತ್ತ ಪ್ರದೇಶದಲ್ಲಿರುವಂತಹ ಒಂದು ಪವರ್ಫುಲ್ ಕಿಂಗ್ ಅಂತ ಯಾರಿರ್ತಾನೆ, ಆ ಒಂದು ಪ್ರಭಾವಿ ಪ್ರಭು ಚಕ್ರವರ್ತಿ, ಅವರ ಸಹಾಯದಿಂದಾಗಿ ತಮ್ಮ ಸಿಂಹಾಸನವನ್ನು ತಾವು ಪಡ್ಕೊಂಡಾಗ ಇಂಥ ಚಕ್ರವರ್ತಿಗಳಿಗೆ ಈ ರೀತಿ ಸ್ಥಾಪನಾಚಾರ್ಯರು ಅನ್ನುವ ಹೆಸರು ಬರುತ್ತೆ. ಹಾಗೆಯೇ ಮೂಲೋತ್ಪಾಟನ ಮಾಡು ಬೇರು ಸಮೇತ ಕಿತ್ತಾಕಿದವರು ಅನ್ನುವಂಥ ಬಿರುದುಗಳು ಕೂಡ ನಾವು ನೋಡ್ತೀವಿ. ಇಲ್ಲಿ ಕನ್ನರ ದೇವ ತೆಲುಗು ರಾಜರ ಜೊತೆಗೆ ಒಂದು ಸ್ನೇಹದ ಒಂದು ಬಾಂಧವ್ಯದ ಸಂಬಂಧವನ್ನು ಹೊಂದಿದ್ದ. ತೆಲುಗು ರಾಜರ ಆ ಒಂದು ಸ್ಥಾಪನಾಚಾರ್ಯ ಅಂತ ಹೇಳಿ ಅನ್ನಿಸ್ಕೊಂಡಿದ್ದ. ಅವರ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಟ್ಟು ಸುಸ್ಥಿರವಾಗಿ ಅವರು ಮುಂದುವರಿಯೋದಕ್ಕೆ ಕಾರಣನಾಗಿದ್ದರಿಂದ ಅಂಥ ಒಂದು ಕೀರ್ತಿಗೆ ಇವನು ಪಾತ್ರನಾಗಿ ಇದ್ದ. ಹೀಗೆ ಇತ್ಯಾದಿ ಅನೇಕ ಬಿರುದಿನ ನಾಮಾವಳಿಗಳನ್ನು ಹೊಂದಿದಂತಹ ಈ ಒಂದು ಶೋಭಿಸ್ತಾ ಇದ್ದಂತಹ ಪ್ರೌಢ ಪ್ರತಾಪ ಚಕ್ರವರ್ತಿ ಶ್ರೀ ಕನ್ನರ ದೇವ ದೇವಗಿರಿ ಅವನ ರಾಜಧಾನಿ ದೇವಗಿರಿಯ ನೆಲೆವೀಡಿನಲ್ಲಿ ಅವನು ರಾಜ್ಯಭಾರವನ್ನು ಮಾಡ್ತಾ ಸುಖ ಸಂಕತ ವಿನೋದದಲ್ಲಿ ಇದ್ದಾಗ ನಡೆದಂತಹ ಒಂದು ದಾನ ಅಥವಾ ನಡೆದಂತಹ ಒಂದು ಘಟನೆಯನ್ನು ಈ ಒಂದು ಶಾಸನ ಹೇಳುವುದನ್ನು ನಾವು ಗಮನಿಸ್ತಾ. ಸೊ ಇಲ್ಲಿ ಮುಂದಿನ ಒಂದು ಭಾಗ ಈ ಗದ್ಯ ಆದ ತಕ್ಷಣ ಬರುವಂಥದ್ದು ಇವನ ಪಾದ ಪದ್ಮೋಪಜೀವಿಗಳಾದ ಇಬ್ಬರು ಬಹಳ ಮುಖ್ಯರಾದಂತಹ ಒಂದು ಚಾವುಂಡ ಅಂತಕ್ಕಂಥ ಒಬ್ಬ ಅಧಿಕಾರಿ, ಹಾಗೇ ನಾಗರಾಜ ಅನ್ನುವ ಮತ್ತೊಬ್ಬ ಅಧಿಕಾರಿ. ಇವರಿಬ್ಬರು ಬಹಳ ಉತ್ತಮ ಸ್ನೇಹಿತರಾಗಿದ್ದರು. ಜೊತೆಗೆ ಈ ಕನ್ನರ ದೇವನ ಮಂತ್ರಿಮಂಡಲದ ಒಳಗೆ ಅಥವಾ ಆಡಳಿತದ ಪ್ರಮುಖವಾದ ಹುದ್ದೆಗಳನ್ನು ಅವರು ಪಡೆದಿದ್ರು. ಹಾಗಾಗಿ ತತ್ಪಾದ ಪದ್ಮೋಪಜೀವಿ ಚಿಕ್ಕನ ಚಿಕ್ಕ ಮಗಂ ವಿಭವಕ್ಕೆ ಕುಬೇರಂಗೆ ಸೆಣಸುವಂ ರಾಯರುಮಂ ಮಿಕ್ಕಂ ಬೀಚುಗಿಯ ಔದಾರ್ಯಕ್ಕಾರಿಂ ಪಿರಿಯನ್ ಆತನ ಅಣ್ಣಂ ಮಲ್ಲಂ. ಈ ಚಾವುಂಡ ಮತ್ತು ನಾಗರಾಜರ ಇಬ್ಬರ ಪರಿಚಯವನ್ನು ಮಾಡಿಕೊಡುವಾಗ ಚಾವುಂಡನ ಒಂದು ವಂಶದ ವರ್ಣನೆಯನ್ನು ಮೊದಲಿಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಚಾವುಂಡ ಯಾರು, ಅವನ ತಂದೆ ತಾಯಿಗಳು ಯಾರು, ಅವನ ಸೋದರ ಯಾರು, ಅವನ ಗುಣ ವಿಶೇಷತೆಗಳು ಏನು ಅನ್ನುವುದನ್ನು ಮುಂದಿನ ಪದ್ಯದಲ್ಲಿ ನಾವು ನೋಡ್ತೇವೆ. ಈ ಚಿಕ್ಕ ಯಾರು ಅಂತಂದರೆ ಈ ಚಿಕ್ಕ ಅನ್ನುವಂಥವನು ಕೂಡ ಈ ಯಾದವರಿಗೆ ಸೇವೆಯನ್ನು ಮಾಡಿಕೊಂಡು ಬಂದಂಥ ಅಧಿಕಾರಿಯಾಗಿದ್ದ. ಈ ಚಿಕ್ಕನಿಗೆ ಇಬ್ಬರು ಮಕ್ಕಳು, ಅದರಲ್ಲಿ ಚಿಕ್ಕ ಮಗ ಬೀಚುಗಿ ಅನ್ನುವಂಥವನು. ಆ ಬೀಚುಗಿ ಎಷ್ಟು ವಿಶೇಷವಾಗಿ ಇದ್ದಾನೆ ಅಂದರೆ ಆ ಇವರ ಪಾದ ಪದ್ಮೋಪಜೀವಿಯಾಗಿ ಬಾಳ್ವೆಯನ್ನು ಮಾಡ್ತಾ ಇದ್ದಂಥ ಅಥವಾ ಸೇವೆಯನ್ನು ಸಲ್ಲಿಸ್ತಿದ್ದಂಥ ಚಿಕ್ಕ ಅನ್ನತಕ್ಕಂಥ ಅಧಿಕಾರಿಯ ಚಿಕ್ಕ ಮಗನಾದಂತಹ ಈ ಬೀಚುಗಿ ಅವನು ಹೇಗಿದ್ದ ಅಂತಂದರೆ ಬಹಳ ಕುಬೇರನ ಒಂದು ವೈಭವಕ್ಕೆ ಸಮನಾದ ವೈಭವವನ್ನು ಅವನು ಪಡೆದಿದ್ದಂತ, ಅಂದರೆ ಬಹಳ ಸಿರಿವಂತನಾಗಿದ್ದ. ಜೊತೆಗೆ ಅವನು ಮಿಕ್ಕ ರಾಯರುಗಳನ್ನು ಅವರ ಜೊತೆಗೆ ಸೆಣಸುವಂತಹ ಒಬ್ಬ ಮಹಾಶೂರನೂ ಕೂಡ ಆಗಿದ್ದ. ಜೊತೆಗೆ ಅವನು ಔದಾರ್ಯದಲ್ಲಿ, ಆ ಮಾತು ಚೆನ್ನಾಗಿದೆ, ಔದಾರ್ಯಕ್ಕಾರಿಂ ಆರಿಂ ಪಿರಿಯನ್, ಬಹಳ ಮುಖ್ಯವಾದ ಔದಾರ್ಯ ಅನ್ನುವಂಥದ್ದು ಏನಿದೆಯಲ್ಲ, ಔದಾರ್ಯ ಅಂದರೆ ಕೊಡುವ ಗುಣ, ಉದಾರ ಗುಣ. ಆ ಉದಾರ ಗುಣಕ್ಕೂ ಕೂಡ ಆತ ಎಲ್ಲರಿಗಿಂತ ಮಿಗಿಲಾಗಿ ಇದ್ದ. ಅಂತಹ ಬೀಚುಗಿಗೆ ಒಬ್ಬ ಅಣ್ಣ ಇದ್ದ, ಈ ಚಿಕ್ಕನ ಹಿರಿಯ ಮಗ. ಅವನ ಹೆಸರೇನಪ್ಪ ಅಂದರೆ ಹಿರಿಯ ಮಗನ್ ಮಲ್ಲ ದೇವ ಮಲ್ಲ. ಈ ಮಲ್ಲ ಅನ್ನತಕ್ಕಂಥವನ ವಂಶದಲ್ಲಿ ಬರುವವನೇ ಈ ಚಾವುಂಡ. ಹಾಗಾಗಿ ಮೊದಲು ಬೀಚುಗಿಯನ್ನು ಹೇಳ್ತಾ ಇದೆ. ಬೀಚುಗಿ ಮಲ್ಲನಿಗಿಂತ ಪ್ರಸಿದ್ಧನಾಗಿದ್ದರಿಂದ ಈ ಅಣ್ಣ ತಮ್ಮಂದರಲ್ಲಿ ಈ ತಮ್ಮನ ವರ್ಣನೆಯನ್ನು ಮೊದಲು ಮಾಡಿ ಆ ತಮ್ಮನಿಗೊಬ್ಬ ಅಣ್ಣ ಇದ್ದ, ಅವನ ಮಗನೇ ಈ ಚಾವುಂಡ ಅನ್ನುವುದನ್ನು ಈ ಶಾಸನ ಹೇಳಿದೆ. ಈ ಚಾವುಂಡ ಎಂಥವನು, ಈ ಮಲ್ಲನ ಮಗನಾದಂತಹ ಚಾವುಂಡ ಎಂಥವನಪ್ಪ ಅಂದರೆ ಈ
ಒಂದು ಕನ್ನರ ದೇವನ ಪ್ರಧಾನಿಗಳಲ್ಲಿ ಇವನು ಕೂಡ ಒಬ್ಬ ಅಂತೆ. ಚಾವುಂಡಂ ಪಾರ್ವತಿ ವಲ್ಲಭ ಚರಣ ಸರೋಜದ್ವಯಾಮೋದ ಭೃಂಗಂ ಚಾವುಂಡಂ ತ್ಯಾಗ ಭೋಗಾನುಭವ ಭವ ಸುಖ ಶ್ರೀವಧು ನೃತ್ಯರಂಗಂ ಚಾವುಂಡಂ ಸಾಮ ಭೇದ ಪ್ರಭೃತಿ ಸಕಳ ಮಂತ್ರಾಂಗ ವಿದ್ಯಾ ಸಮುದ್ರಂ ಚಾವುಂಡಂ ವೀರ ವೈರಿ ಪ್ರಖರ ಸಮರ ಸಂಘಟ್ಟ ಕಳಾಗ್ನಿರುದ್ರಂ. ಈ ಒಂದು ವೃತ್ತ ಏನಿದೆಯಲ್ಲ, ಈ ವೃತ್ತದ ಪೂರ್ಣವಾಗಿ ಆ ಚಾವುಂಡ ಚಾವುಂಡ ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಇಲ್ಲಿ ಪ್ರಾಸಬದ್ಧವಾಗಿ ತಗೊಂಡು ಬಂದಿದ್ದಾರೆ. ವಿಶೇಷವಾದಂಥ ಈ ಚಾವುಂಡನ ಚೌಡಿ ಶೆಟ್ಟಿ ಅಂತ ಮುಂದೆ ಕರೀತಕ್ಕಂಥದ್ದು ಈ ಶಾಸನ. ಈ ಚಾವುಂಡನ ಗುಣ ಬಹಳ ವಿಶೇಷವಾಗಿದೆ. ಹೇಗಿದೆ ಆತನ ಮಗ, ಈ ಮಲ್ಲನ ಮಗ, ಬೀಚುಗಿಯ ಅಣ್ಣನ ಮಗ, ಚಿಕ್ಕನ ಮೊಮ್ಮಗ ಹೇಗಿದ್ದಾನಪ್ಪ ಅಂದರೆ, ಅವನ ಮಗನಾದಂಥ ಈ ಚಾವುಂಡ ಪಾರ್ವತೀಪತಿಯಾದ ಶಿವನ ಪಾದ ಕಮಲಗಳಲ್ಲಿ ಸದಾ ಸುಖಿಸುವ ಭೃಂಗನಾಗಿದ್ದಾನೆ. ಸರೋಜದ್ವಯ ಆಮೋದ ಭೃಂಗ, ಈ ಶಿವನ ಪಾದಗಳೆನ್ನುವಂತಹ ಪಾದ ಕಮಲಗಳಲ್ಲಿ ಆ ಭಕ್ತಿಯನ್ನು ಹೀರ್ತ ಅದರಿಂದ ಉಪಜೀವನವನ್ನು ನಡೆಸ್ತಿರುವ ಭೃಂಗನಾಗಿದ್ದ ಅಂದರೆ ಇವನು ಮಹಾ ಶಿವಭಕ್ತನಾಗಿದ್ದ ಅಂತ ಅನ್ನುವುದನ್ನು ಇಲ್ಲಿ ಬಹಳ ವಿಶೇಷವಾಗಿ ಹೇಳಲಾಗಿದೆ. ಅಂದರೆ ಹರ ಪಾರ್ವತೀವಲ್ಲಭನಾದ ಶಂಕರ ಅಥವಾ ಶಿವನ, ಚರಣ ಸರೋಜ ಪಾದವೆಂಬ ಕಮಲ, ದ್ವಯ ಆ ಪಾದ ಕಮಲ ದ್ವಯ ದ್ವಯ ಅಂದರೆ ಎರಡು, ಆಮೋದ ಭೃಂಗ ಅದರಲ್ಲಿ ಸುಖಿಸ್ತಕ್ಕಂಥವನು, ಅದರಲ್ಲಿ ನೆಮ್ಮದಿ ಕಾಣ್ತಕ್ಕಂಥವನು, ಅದರಲ್ಲಿ ಆನಂದವನ್ನು ಪಡೀತಕ್ಕಂತಹ ದುಂಬಿಯ ಹಾಗೆ ಇದ್ದ. ಎರಡನೆಯದಾಗಿ ಇದು ಮೊದಲು ಅವನ ಭಕ್ತಿಯ ಗುಣವನ್ನು, ಅವನ ಒಂದು ವಿಶೇಷವಾದಂತಹ ಶಿವಭಕ್ತಿಯನ್ನು ಹೇಳುತ್ತೆ. ಎರಡನೆಯ ಸಾಲ ಏನು ಹೇಳ್ತಿದೆ, ತ್ಯಾಗ ಭೋಗಾನುಭವ ಭವ ಸುಖ ಶ್ರೀ ವಧು ನೃತ್ಯರಂಗ. ಇವನಲ್ಲಿ ಆ ತ್ಯಾಗ ಅಂತಕ್ಕಂಥದ್ದು ಮತ್ತು ಭೋಗ ಅಂತಕ್ಕಂಥದ್ದು ಇವೆಲ್ಲವೂ ಜೊತೆಗೆ ಶ್ರೀ ಅಂದರೆ ಸಂಪತ್ತು ಅನ್ನುವಂಥದ್ದು ಇವೆಲ್ಲವೂ ನಲಿದಾಡುವಂತಹ ಒಂದು ನೃತ್ಯ ರಂಗವಾಗಿ ಇದ್ದಾನೆ. ಬಹಳ ಚೆನ್ನಾಗಿರುವಂಥ ಮಾತು, ತ್ಯಾಗ ಭೋಗ ಅನುಭವದ ಆ ಒಂದು ಸುಖವೆಂಬ ವಧು ಅವಳು ಆಡುವಂತಹ ಒಂದು ನೃತ್ಯ ರಂಗ ಆಗಿತ್ತು. ರಂಗದಂತೆ ಇವನ ಒಂದು ಗುಣ ಸ್ವಭಾವ ಇತ್ತು ಅಂದರೆ ಅಲ್ಲಿ ತ್ಯಾಗವೂ ಇತ್ತು, ಶ್ರೀ ಸಂಪತ್ತು ಕೂಡ ಇತ್ತು, ಭೋಗವೂ ಕೂಡ ಇತ್ತು. ಜೊತೆಗೆ ಮುಂದಿನ ಸಾಲ ಏನು ಹೇಳುತ್ತೆ, ಸಾಮಭೇದ ಪ್ರಭೃತಿ ಸಕಲ ಮಂತ್ರಾಂಗ ವಿದ್ಯಾ ಸಮುದ್ರನಾಗಿದ್ದ ಇವನು. ಬರಿ ತ್ಯಾಗ ಭೋಗ ಭಕ್ತಿ ಅಷ್ಟೇ ಅಲ್ಲ, ಬಹಳ ಪಾಂಡಿತ್ಯವನ್ನು ಕೂಡ ಪಡೆದಿದ್ದ. ಬಹಳ ವಿಶೇಷವಾದಂತಹ ಒಂದು ಒಂದು ಪ್ರಭುತ್ವಕ್ಕೆ ಬೇಕಾದಂತಹ ಸೇವೆಯನ್ನು ಕೊಡುವುದಕ್ಕೆ ಬೇಕಾದ ಅರಿವು ಜ್ಞಾನ ಪಾಂಡಿತ್ಯ ಇದೆಲ್ಲವೂ ಬೇಕಾಗತ್ತೆ ಮಂತ್ರಿ ಅಥವಾ ಉತ್ತಮವಾದ ಸ್ಥಾನವೊಂದನ್ನು ನಿಭಾಯಿಸಬೇಕಾದ್ರೆ. ಹಾಗಾಗಿ ಸಾಮ ಭೇದ ಪ್ರಭೃತಿ ಸಕಲ ಮಂತ್ರವಿದ್ಯೆ, ಮಂತ್ರವಿದ್ಯೆಗಳ ಒಳಗಡೆಗೆ ರಾಜ್ಯಭಾರಕ್ಕೆ ಸಾಮ ಭೇದ ದಂಡ ಇತ್ಯಾದಿಗಳು ಗೊತ್ತಿದೆಯಲ್ವ, ಹಾಗಾಗಿ ಇಂಥ ರಾಜ್ಯಭಾರಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ತಂತ್ರಗಳನ್ನು ಎಲ್ಲ ರೀತಿಯ ಶಕ್ತಿಯನ್ನು ಆಡಳಿತಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಅಂಥ ಮಂತ್ರವಿದ್ಯೆಗಳನ್ನು ಇವನು ಬಲ್ಲವನಾಗಿದ್ದ. ಇಲ್ಲಿ ಮಂತ್ರ ಅಂತಂದರೆ ಪೂಜೆಯ ಮಂತ್ರ ಅಂತ ಅಲ್ಲ, ಮಂತ್ರವಿದ್ಯೆ ಅಂದರೆ ಇಲ್ಲಿ ಮಂತ್ರಾಲೋಚನೆ, ಚಿಂತನೆ ಮಾಡ್ತಕ್ಕಂಥ ಆಡಳಿತ ನಡೆಸುವುದಕ್ಕೆ ಸುಗಮವಾಗಿ ಬೇಕಾದ ಎಲ್ಲ ರೀತಿಯ ಜ್ಞಾನವನ್ನು ಈತ ಪಡ್ಕೊಂಡಿದ್ದ ಅನ್ನುವುದನ್ನು ನೋಡ್ತೀವಿ. ಸಾಮ ಭೇದ ದಂಡ ಇತ್ಯಾದಿ ಇತ್ಯಾದಿ ಎಲ್ಲ, ಹಾಗೆ ಸಕಲ ಮಂತ್ರವಿದ್ಯೆಗಳನ್ನು ಬಲ್ಲವನಾಗಿದ್ದ, ಇದು ಅವನ ಒಂದು ಮಂತ್ರಿಯಾಗುವುದಕ್ಕೆ ಬೇಕಾದ ಅರ್ಹತೆಗಳನ್ನು ಹೇಳಿದ್ರೆ ಮುಂದಿನ ಸಾಲ ಏನು ಹೇಳ್ತಾ ಇದೆ, ವೀರವೈರಿ ಪ್ರಖರ ಸಮರ ಸಂಘಟ್ಟ ಕಾಳಾಗ್ನಿರುದ್ರ. ಅವನ ಒಂದು ಹೋರಾಟದ ವೈಖರಿಯನ್ನು ಮತ್ತು ಅವನ ಪರಾಕ್ರಮವನ್ನು ಮುಂದಿನ ಸಾಲು ಹೇಳ್ತಾ ಇದೆ. ಬರೀ ಮಂತ್ರವಿದ್ಯೆಯಲ್ಲಿ ಅಷ್ಟೇ ಅಲ್ಲ, ಅವನು ಯುದ್ಧ ವಿದ್ಯೆಯಲ್ಲಿಯೂ ಕೂಡ ಪರಿಣತನಾಗಿದ್ದ ಅನ್ನುವಂಥ. ಹೇಗೆ ಇದ್ದ ಅವನು ಅಂತಂದರೆ, ಈ ಪ್ರಸಿದ್ಧನಾದಂತಹ ಈ ಒಂದು ಚಾವುಂಡ ಅವನು ವೀರರ ವೈರಿಯ ಸಮೂಹವನ್ನು ಸರ್ವನಾಶವನ್ನು ಮಾಡ್ತಕ್ಕಂತಹ ಒಂದು ಕಾಲಾಗ್ರಿ ರುದ್ರ. ಪ್ರಳಯ ಕಾಲದಲ್ಲಿ ರುದ್ರ ಹೇಗಿರ್ತಾನೋ ಹಾಗೆ ಅವನು ಯುದ್ಧರಂಗದಲ್ಲಿ ಇರ್ತಾ ಇದ್ದ. ಈ ರೀತಿ ಪ್ರಸಿದ್ಧನಾದಂತಹ ಚಾವುಂಡನ ಪ್ರೀತಿಯ ಸ್ನೇಹಿತ ಒಬ್ಬ ಇದ್ದ.
ಮುಂದಿನ ಪದ್ಯದಲ್ಲಿ ಆ ಸ್ನೇಹಿತ ನಾಗರಾಜ ಅನ್ನುವಂಥವನ ಒಂದು ವರ್ಣನೆಯನ್ನು ನಾವು ನೋಡ್ತೀವಿ. ಯಾರವನು, ಅವನ ಗುಣವಿಶೇಷತೆ ಏನು ಅನ್ನುವುದನ್ನು ಮುಂದಿನ ಪದ್ಯ ಹೇಳುತ್ತೆ. ಹೀಗೆ ಈ ನಾಗರಾಜನ, ಪ್ರಸಿದ್ಧನಾದ ನಾಗರಾಜನಿಗೆ ಪ್ರೀತಿಯ ಸ್ನೇಹಿತನೂ ಅಖಿಲ ನಿಯೋಗಜ್ಞನು. ಇಲ್ಲಿ ನಿಯೋಗ ಅನ್ನುವಂಥದ್ದು ಮುಖ್ಯ. ಅಂದರೆ ರಾಜ ನೀತಿಯಲ್ಲಿ, ಆಡಳಿತದಲ್ಲಿ 12 ತರಹದ ನಿಯೋಗಗಳನ್ನು ಹೇಳ್ತಾ ಹೋಗ್ತಾರೆ. ಬೇರೆ ಬೇರೆ ತರಹದ ನಿಯೋಗಗಳು, ಬೇರೆ ಬೇರೆ ರೀತಿ. ಇವತ್ತು ನಾವು ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಇಂಥವುಗಳಲ್ಲಿ ಪರಿಣತನಾದಂಥವನಾಗಿದ್ದ, ನಿಯೋಗಜ್ಞನಾಗಿದ್ದ ಆ ನಾಗರಾಜ ದಿವಾಕರ ದೇವ ಅಂತಕ್ಕಂಥವನ ಮಗನಾಗಿದ್ದನಂತೆ. ಅಷ್ಟೇ ಅಲ್ಲ, ಅವನು ವಾನಸ ಕುಲಕ್ಕೆ ಸೂರ್ಯನ ಹಾಗೆ ಇದ್ದ. ಇವನು ವಾಣಸ ಅನ್ನುವಂಥ ಕುಲ ಒಂದಕ್ಕೆ ಸೂರ್ಯನ ಹಾಗೆ ಇದ್ದ ದಿವಾಕರ ದೇವ ಅನ್ನುವಂಥವನ ಮಗನಾಗಿದ್ದ ನಾಗರಾಜ. ಆತ ಈ ಚಾವುಂಡನಿಗೆ ಬಹಳ ಸ್ನೇಹವುಳ್ಳವನಾಗಿದ್ದ. ನೆಗಳ್ದ ಆ ಚಾವುಂಡನ, ಈ ಎಲ್ಲ ವಿಶೇಷತೆ ಉಳ್ಳಂತಹ ಚಾವುಂಡನಂ ಎಂಬಂತಹ ಪ್ರಸಿದ್ಧನಾದಂತಹ ವ್ಯಕ್ತಿ ಯಾರನ್ನು ನಾವೀಗ ಓದಿದ್ವಿ, ಅವನ ಗುಣವಿಶೇಷತೆ, ಅವನ ಈ ನೆಗಳ್ದ ಈ ರೀತಿ ಕೀರ್ತಿವಂತನಾದಂತಹ ಚಾವುಂಡನ ಮನದನ್ನಂ, ಆಡಳಿತದಲ್ಲಿ ಪರಸ್ಪರರಿಗೆ ಒಂದು ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಅವರ ಸಹವರ್ತಿಗಳು, ಅವರ ಅಡಿಯಾಳುಗಳು, ಇವರಲ್ಲಿ ಒಂದು ಆತ್ಮೀಯತೆ ಇರೋದು ಕಡಿಮೆ. ಅದು ಬರೀ ಕರ್ತವ್ಯ ಪ್ರಜ್ಞೆಯಲ್ಲಿ ಇರುತ್ತೆ. ಆದರೆ ಆಡಳಿತದಲ್ಲಿರುವಂತಹ ಈ ಅಧಿಕಾರ, ಒಡೆತನ ಇತ್ಯಾದಿಗಳನ್ನು ಮೀರಿ ಒಂದು ಆತ್ಮೀಯತೆ ಕೂಡ ಇವರಲ್ಲಿತ್ತು ಅನ್ನೋದು ಬಹಳ ವಿಶೇಷವಾದಂಥ ಒಂದು ಅಂಶ. ಹೀಗೆ ಮನದನ್ನಂ ನಾಗರಾಜನ್ ಅಖಿಳ ನಿಯೋಗಜ್ಞನ್, ಅಖಿಳ ನಿಯೋಗಜ್ಞನಾಗಿ ಇದ್ದ, ಎಲ್ಲ ಬಗೆಯಲ್ಲಿ ಅವನು ಚಾಣಾಕ್ಷನಾಗಿ ಇದ್ದ ಎನಿಪ್ಪ ದಿವಾಕರ ದೇವನ ಪುತ್ರ. ಅಂದರೆ ಇವನ ತಂದೆಯ ಗುಣವನ್ನು ಅದು ಹೇಳ್ತಾ ಇದೆ. ಅಖಿಲ ಆ ಒಂದು ನಿಯೋಗದಲ್ಲಿ ತಜ್ಞನಾದಂತಹ ದಿವಾಕರ ದೇವನೆಂಬುವವನ ಪುತ್ರ. ಈ ಗುಣವಿಶೇಷತೆ ನಾಗರಾಜನಿಗೆ ನಾವು ಅನ್ವಯಿಸ್ಕೋಬೋದು ಅಥವಾ ಅವರ ತಂದೆಗೆ ಅನ್ವಯಿಸ್ಕೋಬೋದು. ಇಂತಹ ಅಖಿಲ ನಿಯೋಗಜ್ಞತೆಯನ್ನು ಪಡೆದಿದ್ದಂತಹ ದಿವಾಕರ ದೇವನ ಪುತ್ರನಾಗಿ ಅವರ ಒಂದು ಕುಲಕ್ಕೆ ಆತ ಕೀರ್ತಿಯನ್ನು ತಂದುಕೊಟ್ಟವನಾಗಿದ್ದಾನೆ. ಹಾಗಾಗಿ ಅವನನ್ನು ವಾಣಸ ಕುಲ ಅನ್ನುವುದವರ ಕುಲ, ಆ ಕುಲಕ್ಕೆ ಇವನು ದಿವಾಕರ ಅಥವಾ ಸೂರ್ಯನ ಹಾಗೆ ಇದ್ದ, ಮಿತ್ರನ ಹಾಗೆ ಇದ್ದ. ಮಿತ್ರ ಅಂತಂದರೆ ಇಲ್ಲಿ ಸೂರ್ಯ ಅನ್ನುವಂಥ ಅರ್ಥ ನಿಮಗೆ ಗೊತ್ತಿದೆ. ಇವನ ಗುಣ ಏನು ಅಂದರೆ, ತ್ಯಾಗ ಗುಣಕ್ಕೆ ತಾಯಿ ಮನೆ, ಸಮಸ್ತ ನೃಪಾಳ ನಿಯೋಗ ವರ್ತನ ಶ್ರೀಗೆ ನಿವಾಸಂ, ಇಷ್ಟರ ವಿಶಿಷ್ಟರ ತೋಷಣ ಪೋಷಣಂಗಳುಳ್ ಆಗರಂ ಎಂದು. ಇಷ್ಟರ ವಿಶಿಷ್ಟರ ತೋಷಣ ಪೋಷಣಂಗಳುಳ್ ಆಗರಮೆಂದು ಬಣ್ಣಿಸುವುದು ಈ ಧರೆ ಪಂಡಿತ ಪಾರಿಜಾತನಂ ಅಂತ ಹೇಳಿ ಹೇಳ್ತಾರೆ. ಈ ಪಂಡಿತ ಪಾರಿಜಾತನಾದಂತಹ ಆ ಚೆನ್ನಾಗಿರುವಂತಹ ಮಾತದು ಅಲ್ವಾ, ಪಂಡಿತ ಪಾರಿಜಾತ ಎನ್ನುವ ಬಿರುದನ್ನು ಪಡೆದಿರುವಂತಹ ಈ ಚಾವುಂಡನ ಮನದನ್ನನಾಗಿರ್ತಕ್ಕಂತಹ ನಾಗರಾಜ, ಅವನ ಗುಣವಿಶೇಷತೆ ಕೂಡ ಬಹಳ ಚೆನ್ನಾಗಿದೆ. ಅವನು ತ್ಯಾಗಕ್ಕೆ ತವರ್ಮನೆ. ತ್ಯಾಗ ಎಲ್ಲಿ ಹುಟ್ಟಿತಪ್ಪ ಅಂತಂದರೆ ಈ ನಾಗರಾಜನೇ ಅದರ ತವರ್ಮನೆ, ಅಲ್ಲೇ ಹುಟ್ಟಿದ್ದು. ಅಂದರೆ ಅಂಥ ತ್ಯಾಗಿಯಾಗಿದೆ. ಜೊತೆಗೆ ಸಮಸ್ತ ನೃಪಾಳ ನಿಯೋಗ ವರ್ತನಾಶ್ರೀಗೆ ನಿವಾಸಂ. ನೋಡಿ, ಮತ್ತೆ ಆ ನಿಯೋಗದ ವಿಚಾರ ಬರ್ತಾ ಇದೆ ಅಲ್ವಾ. ಸಕಲ ನಿಯೋಗಜ್ಞ ಅನ್ನುವಂಥ ಮಾತನ್ನು ಕೂಡ ನಾವು ಗಮನಿಸಿದ್ದೀವಿ. ಹೀಗೆ ಈ ರಾಜರ ನಿಯೋಗಗಳೇನು ಬರುತ್ತೆ, ಈಗ ಅದು ನಾನು ನಿಮಗೆ ಅಂಬಾಸಿಡರ್ಸು, ಬೇರೆ ಬೇರೆ ಅನ್ಯ ದೇಶಗಳ ಸಂಧಿಕಾರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ರಾಜರುಗಳ ಮಧ್ಯೆ ಒಂದು ಒಳ್ಳೆ ವಿಶ್ವಾಸದ ಒಡಂಬಡಿಕೆಗಳನ್ನು ಮಾಡುವಂಥದ್ದು ಇತ್ಯಾದಿ ಅನೇಕ ಕಾರ್ಯಗಳಿರುತ್ತವೆ. ಹೀಗೆ ರಾಜರ ನಿಯೋಗದ ವರ್ತನಾ ಸಂಪತ್ತಿಗೆ ಇವನು ನೆಲೆಮನೆ. ಅಂದರೆ ಇವನು ಅತ್ಯಂತ ಉತ್ತಮವಾದಂಥ ಒಂದು ಸಂಧಿ ವಿಗ್ರಹಿಯಾಗಿ, ಅವರ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಸೆಯುವುದಕ್ಕೆ ಇತ್ಯಾದಿಗಳಿಗೆಲ್ಲ ಬಹಳ ಪರಿಣತಿಯನ್ನು ಪಡೆದಂಥವನಿದ್ದಿರಬೇಕು ಅಂತ ಹೇಳಿ ಅಂದ್ಕೊಳ್ಬೋದು. ಹಾಗೆ ಸಕಲ ನಿಯೋಗದಲ್ಲಿ ವರ್ತನೆ ಹೇಗೆ, ಆ ವರ್ತನಾ ಸಂಪತ್ತು ಹೇಗೆ ನಡ್ಕೋಬೇಕು, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾರ ಜೊತೆಗೆ ಯಾವಾಗೆ ಸಂಬಂಧವನ್ನು, ಯಾವ ರಾಜ್ಯ ಜೊತೆಗೆ ಹೇಗೆ ಇಟ್ಕೋಬೇಕು ಇತ್ಯಾದಿ ಎಲ್ಲ ರೀತಿಯ ಆ ವರ್ತನೆಗೆ ಇವನು ಯಾರ ಹತ್ರ ಕಲ್ತ್ಕೋಬೋದಪ್ಪ ಅಂದರೆ ಇವನ ಹತ್ರ ಕಲ್ತ್ಕೋಬೋದು. ಯಾಕೆಂದರೆ ಇವನೇ ಅದೆಲ್ಲಕ್ಕೂ ಕೂಡ ನೆಲೆಮನೆಯಾಗಿತ್ತು, ಆಸರೆಯಾಗಿತ್ತು, ಅದೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ. ಅಷ್ಟೇ ಅಲ್ಲ,
ಈ ಮಾತು ಬಹಳ ಚೆನ್ನಾಗಿರುವಂಥ ಮಾತು ಅವ್ರು ಹೇಳ್ತಾ ಇದ್ರೆ, ಈ ಇಷ್ಟರ ವಿಶಿಷ್ಟರ ತೋಷಣ ಪೋಷಣ, ಅಂದರೆ ಇಷ್ಟರು ಮತ್ತು ವಿಶಿಷ್ಟರು, ತನಗೆ ಆಪ್ತರಾದವರ ಒಂದು ಸಂತೋಷಕ್ಕಾಗಿ ಅವರ ರಕ್ಷಣೆಗಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಅವನು ವಿಶಿಷ್ಟರ ಸಂತೋಷಕ್ಕಾಗಿಯೂ ಮತ್ತು ಪೋಷಣೆಗಾಗಿಯೂ ಕೂಡ ಅವನು ದಾನವನ್ನು ಮಾಡ್ತಾ ಇದ್ದ, ತನ್ನ ಒಂದು ಗಮನವನ್ನು ಅವನು ಕೊಡ್ತಾ ಇದ್ದ ಅನ್ನುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಅವನು ವಿಶಿಷ್ಟರಾದಂಥ ಜನ ಮತ್ತು ವಿಶಿಷ್ಟರಾದಂಥ ಜನರ ಸಂತೋಷ ಹಾಗೂ ರಕ್ಷಣೆ ಪೋಷಣೆ, ಅವರ ನೆಮ್ಮದಿಯಾಗಿ ಅವರು ಇರಬೇಕು ಅನ್ನುವುದಕ್ಕೆ ಏನೇನು ಬೇಕೋ ಅಂಥ ಎಲ್ಲದಕ್ಕೂ ಕೂಡ ಒಳ್ಳೆಯ ಆಗರವಾಗಿದ್ದ. ಇವನ ಹತ್ರ ಹೋದರೆ ಅವರ ಕಷ್ಟ ಇತ್ಯಾದಿಗಳೆಲ್ಲ ಪರಿಹರಿಸಿ ಅವರ ಬದುಕು ಒಂದು ನೆಮ್ಮದಿಯಾಗಿರೋದಕ್ಕೆ ಕಾರಣ ಆಗ್ತಾ ಇತ್ತು. ಹಾಗೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಂಥ ಆಗಿದ್ದ. ಜೊತೆಗೆ ಪಂಡಿತ ಪಾರಿಜಾತನಾಗಿದ್ದ, ಜೊತೆಗೆ ಜನಾರ್ದನನ ಭಕ್ತನೂ ಕೂಡ ಈತ ಆಗಿದ್ದ. ಚಾವುಂಡ ಶಿವಭಕ್ತನಾದರೆ, ಶಿವಪಾದ ಕಮಲದ ದುಂಬಿಯಾದರೆ, ಇವನು ಜನಾರ್ದನನ ಆ ಒಂದು ಭಕ್ತನಾಗಿ ಇವನು ಇದ್ದದ್ದನ್ನು ನೋಡ್ತೀವಿ. ಅದಕ್ಕೆ ಹೇ ಬಹಳ ಚೆನ್ನಾಗಿ, ಜನಾರ್ದನನ ಭಕ್ತಿಭರ ಪ್ರಭವಾನುರಾಗ, ಆ ಜನಾರ್ದನ ಆ ವಿಷ್ಣುವಿನ ಭಕ್ತಿ ತುಂಬಿ ಇರ್ತಕ್ಕಂತಹ ಒಂದು ಅನುರಾಗ, ಒಂದು ತೀವ್ರವಾದಂತಹ ಒಂದು ಭಕ್ತಿಯನ್ನು ಪ್ರೇಮವನ್ನು ಆ ಜನಾರ್ದನ ದೈವದಲ್ಲಿ ಅವನು ಹೊಂದಿದವಂಥವನು ಆಗಿದ್ದ. ಹಾಗೆಯೇ ಜನಾರ್ದನ ಭಕ್ತನಾಗಿದ್ದ, ಪಂಡಿತರ ಪಾರಿಜಾತನಾಗಿದ್ದ, ಸ್ವತಃ ಪಂಡಿತನೂ ಆಗಿದ್ದ, ಪಂಡಿತರಿಗೆ ಆಶ್ರಯವನ್ನು ಕೊಡುವಂಥವನು, ಪೋಷಣೆಯನ್ನು ಕೊಡುವಂಥವನು ಆಗಿದ್ದರಿಂದ ಬಹುಶಃ ಪಂಡಿತ ಪಾರಿಜಾತ ಅನ್ನುವ ಬಿರುದು ಇವನಿಗೆ ಬಂದಿರಬಹುದು. ಹೀಗೆ ಪ್ರಸಿದ್ಧರಾದ ಈ ಗೆಳೆಯರು ಆಪ್ತರಿಬ್ಬರೂ ಕೂಡ ಒಂದು ಸಂದರ್ಭದಲ್ಲಿ ಈ ಒಂದು ಯಾವ ಘಟನೆಯನ್ನು ಈ ಶಾಸನ ಹೇಳ್ತಾ ಇದೆಯೋ ಆ ಘಟನೆ ನಡೆಯುವುದಕ್ಕೆ ಕಾರಣಕರ್ತರಾಗ್ತಾರೆ. ಏನದು ಘಟನೆ ಅಂದರೆ, ಆ ಒಂದು ಶಂಕರ ಹಾಲ ಶಂಕರ ದೇವರಿಗಾಗಿ ಮತ್ತು ಅನೇಕ ಹಳೆಯ ದಾನ ದತ್ತಿಗಳೇನಿತ್ತು ದೇವಾಲಯಗಳಿಗೆ, ಆ ದೇವಾಲಯದ ಕೈಂಕರ್ಯಗಳು ಮುಂದೆ ನಡೆದುಕೊಂಡು ಹೋಗುವುದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಏನಿತ್ತು, ಆ ವ್ಯವಸ್ಥೆಯನ್ನು ಮತ್ತೆ ಪುನರ್ದತ್ತಿಯಾಗಿ ಕೊಟ್ಟು ಮತ್ತೆ ಅದನ್ನೆಲ್ಲ ಸುನಿಶ್ಚಿತವಾಗಿ ಮಾಡಿ ಯಾವ ತೊಂದರೆಯೂ ಇಲ್ಲದೆ ಅವೆಲ್ಲವೂ ನಿರಾತಂಕವಾಗಿ ನಡೆದುಕೊಂಡು ಹೋಗುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾರೆ, ಗ್ರಾಮಗಳನ್ನು ಆ ದೇವಾಲಯಗಳಿಗೆ ಬಿಡ್ತಾರೆ. ಹಾಗೆ ಇವರಿಬ್ಬರು ಮಾಡಿದಂತಹ ಒಂದು ಉತ್ತಮ ಕಾರ್ಯ. ಇವರು ಏನಾಯಿತು ಅಂತಂದರೆ, ಈ ಸಂದರ್ಭದಲ್ಲಿ ಸಂಗನ ಬಸವನ ಅಗ್ರಜ ಲಿಂಗೈಕ ದೇವರಾಜ ಮುನಿಪನ ತನಯಂ ಜಂಗಮ ಪರುಸಂ ಕಾವರ ಸಂಗಂ ಪ್ರಿಯಸುತ ನೆನಿಪ್ಪ ಕಲಿದೇವರಸಂ. ಒಂದು ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಈ ಒಂದು ಹಾಲ ಬಸವಿ ದೇವ ಅನ್ನುವ ಮುನಿಪನನ್ನು ಭೇಟಿಯಾಗ್ತಾರೆ. ಯಾರು ಆತ ಹಾಲ ಬಸವಿ ದೇವ, ಆ ಹಾಲ ಬಸವಿ ದೇವನಿಂದ ಯಾವ ವಿಚಾರವನ್ನು ಈ ಒಂದು ಚಾವುಂಡ ಮತ್ತು ನಾಗರಾಜರು ಕೇಳ್ತಾರೆ, ಅದರಿಂದ ಪ್ರಭಾವಿತರಾಗ್ತಾರೆ, ಹಾಲ ಬಸವಿ ದೇವರು ಯಾವ ಒಂದು ಕ್ಷೇತ್ರದ ಮಹಿಮೆಯ ಬಗೆಗೆ ತಿಳಿಸಿಕೊಡ್ತಾರೆ ಅನ್ನುವುದನ್ನು ಮುಂದೆ ನಾವು ನೋಡ್ತೀವಿ. ಅದಕ್ಕೆ ಮೊದಲು ಈ ಒಂದು ನಾಗರಾಜನ ವರ್ಣನೆ, ಚಾವುಂಡನ ವರ್ಣನೆ ಆದಮೇಲೆ ಈ ಒಂದು ಶಾಸನದಲ್ಲಿ ಬರುವ ಮತ್ತೊಂದು ಮುಖ್ಯ ವ್ಯಕ್ತಿ ಹಾಲ ಬಸವಿ ದೇವ. ಈ ಹಾಲ ಬಸವಿ ದೇವರ ಒಂದು ವಿವರವನ್ನು ಮುಂದಿನ ಪದ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಎಂಥವರಾಗಿದ್ದರು ಹಾಲ ಬಸವಿ ದೇವರು? ಸಂಗನ ಬಸವನ್ನ ಅಗ್ರಜ. ಈ ಸಂಗನ ಬಸವ ಅಂದರೆ ಮತ್ತಾರೂ ಅಲ್ಲ, ಬಸವಣ್ಣನವರು. ಕನ್ನಡ ಸಾಹಿತ್ಯದ, ಕನ್ನಡ ಆ ಒಂದು ಸಾಂಸ್ಕೃತಿಕ ಆ ಒಂದು ಸಾಮಾಜಿಕ ಲೋಕದಲ್ಲಿ ಬಹಳ ಪ್ರಸಿದ್ಧರಾದಂತಹ ಭಕ್ತಿ ಭಂಡಾರಿ, ಸಮಾಜ ಸುಧಾರಕ, ಅತ್ಯುತ್ತಮವಾದಂತಹ ಒಬ್ಬ ಆ ಕಾಲದ ಜನ ಸಮುದಾಯದ ಮೇಲೆ ಅತ್ಯುನ್ನತವಾದ ಪ್ರಭಾವವನ್ನು ಬೀರಿ ಜನಮಾನಸವನ್ನು ಸಮಾಜವನ್ನು ಒಂದು ಹೊಸ ಕನಸಿನತ್ತ, ಒಂದು ಹೊಸ ಪಲ್ಲಟವನ್ನು ತಂದು ಒಂದು ಹೊಸ ಪರಿವರ್ತನೆಯನ್ನು ತರುವುದಕ್ಕೆ ಕಾರಣರಾದಂತಹ ಬಸವಣ್ಣನವರು. ಅಂತಹ ಸಂಗನ ಬಸವನಿಗೆ ಅಣ್ಣ ಒಬ್ಬರಿದ್ದಾರೆ. ಆ ಅಣ್ಣ ಯಾರಪ್ಪ ಅಂತಂದರೆ, ಅಗ್ರಜ ಅಣ್ಣ ಲಿಂಗೈಕ್ಯ ದೇವರಾಜ ಮುನಿಪ. ಹಿಂದಿನ ಮಂಗಳ ಅಥವಾ ಪ್ರಾರ್ಥನಾ ಪದ್ಯದ ಒಳಗಡೆಗೆ ತರ್ದವಾಡಿ ನಾಡು ಅನ್ನುವುದಿತ್ತು, ತರ್ದವಾಡಿ ನಾಡಿನ ಮಧ್ಯದಲ್ಲಿ ಇದ್ದಂತಹ ಬಾಗೇವಾಡಿ ಎನ್ನುವಂತಹ ಪುರ ಇತ್ತು, ಆ ಭಾಗವಾಡಿ ಪುರವಾರಾಧೀಶ್ವರನ ಮಗನಾದಂಥವನು
ಈ ಬಸವರಾಜ ಅಥವಾ ಬಸವಣ್ಣ ಅನ್ನೋದನ್ನು ಆ ಪ್ರಾರ್ಥನಾ ಪದ್ಯದಲ್ಲಿ ನಾವು ನೋಡಿದ್ವಿ. ಅದೇ ತರ್ದವಾಡಿ ಪ್ರದೇಶದ ಈ ಅರ್ಜುನವಾಡದ ಶಾಸನದಲ್ಲಿ ಆ ಒಂದು ತರ್ದವಾಡಿ ನಾಡಿನ ಆ ಒಂದು ಬಾಗೇವಾಡಿಯ ಅಧಿಪನಾಗಿದ್ದಂತಹ ಬಹಳ ಮುಖ್ಯವಾದಂತಹ ಒಂದು ಯಾರನ್ನು ನಾವು ಇಲ್ಲಿ ಪದ್ಯವನ್ನು ಹಿಂದಿಂದ ಒಂದ್ಸತಿ ನಾವು ನೆನಪಿಸ್ಕೊಳ್ಳೋದಾದರೆ, ತರ್ದವಾಡಿ ಮಧ್ಯ ಗ್ರಾಮಂ ಬಾಗವಾಡಿ ಪುರವರಾಧೀಶ್ವರಂ ಮಾದಿರಾಜನ ತನೋಜಂ. ಬಾಗವಾಡಿಯ ಪುರವರಾಧೀಶ್ವರನಾಗಿದ್ದ ಆ ಊರಿಗೆ ಒಡೆಯರಾಗಿದ್ದಂತಹ ಈ ಒಂದು ರಾಜ, ಇವರ ಬಸವಣ್ಣನವರ ತಂದೆಯವರು ಮಾದಿರಾಜ ಅಂತ ಏನು ನಮ್ಗೆ ಇವಾಗ ಗೊತ್ತಿದೆ, ಆ ಮಾದಿರಾಜರ ತನುಜ ಬಸವಣ್ಣನಾದರೆ ಇಲ್ಲಿ ಅದೇ ಬಸವಣ್ಣನ ಅಗ್ರಜನ ಬಗೆಗೆ ಹೇಳ್ತಾ ಇದೆ. ಈ ಬಾಗೇವಾಡಿಯ ಮಾದಿರಾಜರಿಗೆ ಇಬ್ಬರು ಮಕ್ಕಳ ವಿವರ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಕಾವ್ಯಗಳಲ್ಲಿ ವಚನಗಳಲ್ಲಿ ಒಬ್ಬ ಹೆಣ್ಣು ಮಗಳು ಅಕ್ಕನಾಗಮ್ಮ ಅಂತ ಹೇಳಿ ಏನು ನಮಗೆ ಚನ್ನಬಸವಣ್ಣನ ತಾಯಿ ಅಂತ ಗೊತ್ತಾಗುತ್ತೆ. ಈ ಮೂರು ಮಕ್ಕಳ ವಿಚಾರ ನಮಗೆ ತಿಳಿದಿದೆ ಈಗಾಗಲೇ. ಸೊ ಬಸವಣ್ಣನವರ ಅಣ್ಣ ದೇವರಾಜ ಅನ್ನುವಂಥದ್ದು ಈ ಶಾಸನ ಹೇಳ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಗಮನಿಸಬೇಕಾದದ್ದು ದೇವರಾಜರಿಗೆ ಬಳಸಿರುವ ವಿಶೇಷಣ ಏನಂದರೆ ಮುನಿಪ ಅನ್ನುವಂತಹ ಮಾತು. ಈ ದೇವರಾಜ ಮುನಿಪನಿಗೆ ಒಬ್ಬ ತನಯ ಇದ್ದಾನೆ. ಆ ತನಯ ಯಾರಪ್ಪ ಅಂತಂದರೆ ಜಂಗಮ ಪುರುಷನೆಂದು ಪ್ರಸಿದ್ಧನಾದಂತಹ ಕಾವರಸ. ಬಸವರಾಜನ ಬಸವಣ್ಣನವರ ಅಣ್ಣ, ಅಣ್ಣನ ಮಗ, ಆ ಅಣ್ಣನ ಮಗ ಕೂಡ ಈ ಮುನಿಪರ ದೇವರಾಜ ಮುನಿಪರ ಮಗ, ಅವನು ಕಾವರಸ. ಜೊತೆಗೆ ಆತನಿಗಿದ್ದದ್ದು ಜಂಗಮ ಪುರುಷ ಎನ್ನುವ ಬಿರುದಿತ್ತು ಅಂದಾಗ ಬಸವಣ್ಣನವರ ಮುಂದಿನ ತಲೆಮಾರಿನವನಾದಂಥ ಬಸವಣ್ಣನವರ ಅಣ್ಣನ ಮಗನಾದ ಕಾವರಸ ಈ ಜಂಗಮ ಆ ಒಂದು ಪುರುಷ ಅನ್ನುವ ಬಿರುದು ತಗೊಳ್ಬೇಕಾದ್ರೆ ಅವರೂ ಕೂಡ ಈ ಶೈವ ನಿಷ್ಠೆಯನ್ನು ಮುಂದುವರಿಸಿಕೊಂಡು ಜಂಗಮ ದೀಕ್ಷೆಯನ್ನು ಅಥವಾ ಜಂಗಮ ಸೇವೆಯನ್ನು ನಿಷ್ಠೆಯಲ್ಲಿ ಪಾಲಿಸಿದಂಥವರೇ ಆಗಿರಬೇಕು. ಹೀಗೆ ಈ ದೇವರಾಜ ಮುನಿಪರ ತನಯಂ ಜಂಗಮ ಪುರುಷಂ ಕಾವರ ಸಂಗಂ ಪ್ರಿಯಸುತನೆನಿಪ್ಪ ಕಲಿದೇವರಸಂ ಅಂತೇಳಿ ಇನ್ನೊಂದು ಇಲ್ಲಿ ಗಮನಿಸಬೇಕಾದದ್ದು, ಈ ಪದ್ಯವನ್ನು ಅನೇಕ ವಿದ್ವಾಂಸರು ವಿವರಿಸ್ತಾ ಹೋಗ್ತಾರೆ. ಈ ಕಲಿದೇವರಸ ಕಾವರಸರಿಗೆ ಇಲ್ಲಿ ಯಾರು ಇವರು ಕಲಿದೇವ ಮುನಿಪ ಅಂತ ಹೇಳಿ ನೋಡಿದಾಗ ಕಾವರಸರ ಶಿಷ್ಯ, ಕಾವರಸರ ಶಿಷ್ಯ ಪ್ರಿಯ ಶಿಷ್ಯರಾದಂಥದ್ದು. ನಮಗೆ ಕಲಿದೇವರಸ ಮತ್ತು ಕಾವರಸ ಶಿಷ್ಯ ಅಂತಂದಾಗ ಅವರಿಗೂ ತನಯ ಅನ್ನುವ ಪದವನ್ನೇ ಬಳಸ್ತಾರೆ ಶಿಷ್ಯರಿಗೆ. ತನಯ ಅಂದರೆ ಇಲ್ಲಿ ಮಗ ಅಂತಂದರೆ ಹುಟ್ಟಿದ ತನ್ನ ನಿಜಸುತ ಅಂತ ಅರ್ಥ ಅಲ್ಲ. ಶಿಷ್ಯರಿಗೆ ಅವರು ಕರಸಂಜಾತ ಅನ್ನುವ ಮಾತು ಬರುತ್ತೆ. ಅಂದರೆ ಗುರು ಎರಡನೇ ಒಂದು ಹುಟ್ಟನ್ನು ಕೊಡ್ತಾನೆ, ಯಾಕೆಂದರೆ ಜ್ಞಾನವನ್ನು ಕೊಡ್ತಾನೆ. ತಂದೆಯಿಂದ ಮೊದಲ ಹುಟ್ಟಾದರೆ ಜ್ಞಾನವನ್ನು ಕೊಟ್ಟು ಎರಡನೆಯ ಬಾರಿಗೆ ನಾವು ಹುಟ್ಟುತ್ತೀವಿ. ಅದನ್ನೇ ದ್ವಿಜ ಅಂತೇಳಿ ಕರೆಯೋದು. ದ್ವಿಜ ಅಂದರೆ ಎರಡನೆಯ ಸರಿ ನಾವು ಆ ಕಣ್ಣನ್ನು ಪಡೀತಕ್ಕಂಥದ್ದು, ಜ್ಞಾನದ ಕಣ್ಣನ್ನು, ಜ್ಞಾನದ ಒಂದು ಹೊಸ ಹುಟ್ಟನ್ನು ಪಡೀತಕ್ಕಂಥದ್ದು ಅಂತೇಳಿ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ರೀತಿ ದೇವರಾಜ ಮುನಿಪರ ಮಗನಾದಂಥವರು ಜೊತೆಗೆ ಈ ಉಲ್ಲೇಖವನ್ನು ನಾವು ಗಮನಿಸಿದರೆ ಈ ಕಲಿದೇವರಸ ಜೊತೆಗೆ ಕಲಿದೇವ ಮುನಿಪರ ಒಂದು ಶಿಷ್ಯರಾಗಿ ಕಾಣ್ತಕ್ಕಂಥದ್ದನ್ನು ನೋಡ್ತೀವಿ. ಅವರ ಮಗನಾದಂಥವನು ಯಾರಪ್ಪ ಅಂದರೆ ಹಾಲ ಬಸವಿ ದೇವರಸ. ಸಂಗನ ಬಸವಣ್ಣನ ಅಣ್ಣನು ಲಿಂಗೈಕ್ಯ ಅನ್ನುವಂಥ ಮಾತನ್ನು ಗಮನಿಸಿ ಲಿಂಗೈಕ್ಯನಾದವನು ಆ ದೇವರಾಜ ಮುನಿಪ, ಅವನು ಅವರ ಮಗ ಜಂಗಮ ಪುರುಷನಾದ ಕಾವರಸ, ಅವನಿಗೆ ಮಗನಾದಂತಹ ಕಲಿದೇವರಸ ಪ್ರಿಯನಾದಂಥ ಕಲಿದೇವರಸರ ಪ್ರಿಯನಾಗಿರುವ ಅಂದರೆ ಕಲಿದೇವರಸನೆಂಬ ಗುರುವಿನ ಶಿಷ್ಯನಾಗಿರುವಂತಹ ಹಾಲ ಬಸವಿ ದೇವ. ಬಹಳ ಮುಖ್ಯವಾದ ಈ ಮಾತು ಈ ಶಾಸನದಲ್ಲಿ ಉಲ್ಲೇಖವಾಗಿರುವ ಈ ಶಾಸನದ ದಾನವನ್ನು ಸ್ವೀಕರಿಸ್ತಕ್ಕಂಥವರು ಈ ಒಂದು ಹಾಲ ಬಸವಿ ದೇವ ಅಂದರೆ ಅಲ್ಲಿಗೆ ಮೂರನೆಯ ತಲೆಮಾರು ಅಲ್ವಾ. ಮಾದಿರಾಜ ಮತ್ತು ದೇವರಾಜ ಮುನಿಪ ಬಸವಣ್ಣನವರು, ಆಮೇಲೆ ಕಲಿದೇವರಸ, ಹಾಗೆ ಶಿಷ್ಯರ ಇಲ್ಲಿ ಅವರ ಮಗನಾದಂಥವನು ಇಲ್ಲಿ ಹಾಲಬಸವಿದೇವ. ಹೀಗೆ ತಂದೆಯ ಹೆಸರನ್ನು ಹಾಲಬಸವಿದೇವರ ತಂದೆಯ ಹೆಸರನ್ನು ಮತ್ತು ಅವರಿಗೆ ದೀಕ್ಷೆಯನ್ನು ನೀಡಿರುವಂತಹ ಅವರ ಗುರುವಿನ ಹೆಸರನ್ನು ಎರಡನ್ನೂ ಕೂಡ ಈ ಶಾಸನ ನಮಗೆ ಹೇಳುತ್ತೆ. ಹಾಗೆ ಈ ಒಂದು ಕಾವರಸರ ಶಿಷ್ಯನಾಗಿರುವಂತಹ ಜಂಗಮ ಪುರುಷನೆಂದು ಪ್ರಸಿದ್ಧನಾದ ಕಲಿದೇವರಸನ ಮಗನಾಗಿರುವಂತಹ ಈ ಮುನಿಪ
ಮೂರು ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಂಥವರಾಗಿದ್ದರು. ಜೊತೆಗೆ ದೇವಮಾನವ ಅಂತ ಹೇಳಿ ಅನಿಸ್ಕೊಂಡೆ. ದೇವಮಾನವ ಅಂಥೇಳಿ ಜನಮಾನಸದಲ್ಲಿ ಬಹಳ ಕೀರ್ತಿಯನ್ನು ಪಡೆದಂಥವರಾಗಿದ್ದರು. ಆಸನ ಅಸನ ಮತ್ತು ವ್ಯಸನಗಳನ್ನು, ಅಸನ ವ್ಯಸನಗಳು ಈ ಎಲ್ಲವನ್ನು ಗೆದ್ದಂತಹ ಆ ಮುನಿತನ ಅನ್ನೋದೇನಿದೆಯಲ್ಲ, ಅಸನ ಮತ್ತು ವ್ಯಸನ ನಾನಾ ರೀತಿಯಲ್ಲಿ ಮನುಷ್ಯನನ್ನು ಮತ್ತೆ ಮತ್ತೆ ಲೌಕಿಕದ ಬದುಕಿಗೆ ಅಂಟಿಸುವಂಥದ್ದು ಈ ಒಡಲು ಕೊಡ್ತಕ್ಕಂಥ ನಾನಾ ಬಗೆಯ ಆಮಿಷಗಳು, ಒಡಲು ಒಡ್ಡುವಂತಹ ಆಮಿಷಗಳು ಅಸನ ಮತ್ತು ವಚನಕ್ಕೆ ವ್ಯಸನಕ್ಕೆ ನಮ್ಮನ್ನು ತಳ್ಳತಕ್ಕಂಥದ್ದು. ಅಂದರೆ ಅಂತಹ ಎಲ್ಲ ಸಾಮಾಜಿಕ ಲೌಕಿಕವಾದಂತಹ ಬದುಕಿನ ನಾನಾ ಬಗೆಯ ಈ ಮಣ್ಣಿಗಂಟಿಸುವ ಅಪೇಕ್ಷೆಗಳನ್ನು ಒಂದು ರೀತಿಯಲ್ಲಿ ತ್ಯಜಿಸಿ ಒಂದು ತ್ಯಾಗದ ಅಥವಾ ಒಂದು ವೈರಾಗ್ಯದ ಒಂದು ನಿಷ್ಠೆಯ ವ್ರತವನ್ನು ಹಿಡಿದು ಪಾಲಿಸಿಕೊಂಡು ಬಂದಂತಹ ಮುನಿಪನಾಗಿದ್ದವರು ಇಲ್ಲಿ ಹಾಲಬಸವಿ ದೇವ ಅಂತ. ಅಂದರೆ ಇಲ್ಲಿ ಬಸವಣ್ಣನವರಿಗೆ ಮೊಮ್ಮಗನ ಒಂದು ಸ್ಥಾನವನ್ನು ತುಂಬುತ್ತಾರೆ. ದೇವರಾಜರ ಮೊಮ್ಮಗನಾಗಿ ಈ ಹಾಲ ಬಸವಿ ದೇವ, ಇಂತಹ ಹಾಲ ಬಸವಿ ದೇವ ಏನಿದ್ದಾರೆ, ಅಸನ ವ್ಯಸನಗಳನ್ನು ಗೆದ್ದಂತಹ ಅಧಿಕ ಛಲವಂತರಾದಂತಹ ಹಾಲ ಬಸವಿ ದೇವರು ಇದ್ರು. ಇಷ್ಟನ್ನು ಅವರು ಪರಿಚಯವನ್ನು ಮಾಡ್ತಾ ಅವರಿದ್ದಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದರೆ, ಕಲಿದೇವ ಮುನಿಪನ ಆತ್ಮಜ ಸಲೆ ಮೂ ಜಗದೊಳಗೆ ಮೆರೆವ ಮಾನವ ದೇವಂ ಗೆಲಿದಂ ಅಶನ ವ್ಯಸನಮಂ ಛಲರಧಿಕಂ ಹಾಲ ಬಸವಿ ದೇವ ಮುನಿಪಂ. ಈ ಎರಡೂ ಪದ್ಯಗಳು ಕೂಡ ಹಾಲ ಬಸವಿ ದೇವರ ಯಾರು ಮತ್ತು ಅವರ ಗುಣ ವಿಶೇಷತೆ ಏನು ಅನ್ನುವುದನ್ನು ತಿಳಿಸ್ಕೊಡುತ್ತೆ. ಅನಂತರ ಬರುವಂತಹ ಒಂದು ವಚನದ ಭಾಗ, ಗದ್ಯ ಭಾಗದಲ್ಲಿ, ಸ್ವಸ್ತಿ ಸಮಸ್ತ ಭುವನಾಶ್ರಯ ಮಹಾಮಹೇಶ್ವರಂ ಕವಿಳಾಸ ಪುರವರಾಧೀಶ್ವರರುಂ ಸುವರ್ಣ ವೃಷಭಧ್ವಜಂ ತೇಸಟ್ಟಿ ಪುರಾತನ ಪದ ಪಾದ ಅರ್ಚಕರುಂ ಮಹಾಲಿಂಗ ಜಂಗಮ ಪ್ರಸಾದನೀಯತರುಂ ಸಮಯ ಭಕ್ತಿ ಸಂಪನ್ನ ಶ್ರೀ ಬಸವರಾಜ ಅನ್ವಯರುಂ ಅಪ್ಪ ತಪಃಚಕ್ರವರ್ತಿ ವೀರವ್ರತಿ ಹಾಲ ಬಸವಿ ದೇವಂಗೆ. ಇದು ನೋಡಿ, ರಾಜರಿಗೆ ಹೇಗೆ ಬಿರುದುಗಳನ್ನು ನಾವು ನೋಡ್ತೇವೋ ಅದೇ ತರಹ ಈ ಮುನಿಪರಿಗೂ ಕೂಡ ಇಂತಹ ಒಂದು ವಿಶಿಷ್ಟವಾದ ಬಿರುದಿದೆ. ಆ ರಾಜರಲ್ಲಿ ಪ್ರತಾಪ ಭೋಗ ವೈಭವಗಳು ತುಂಬಿಕೊಂಡಿದ್ರೆ ಇಲ್ಲಿ ವೈರಾಗ್ಯ ತ್ಯಾಗ ಮನೋನಿಷ್ಠೆ ಮತ್ತು ಅವರಲ್ಲಿರುವಂಥ ವಿಶೇಷವಾದಂಥ ಕಾಯುವ ಗುಣ ಅವರ ಭಕ್ತಿ ನಿರ್ಭರತೆ ಅವರ ದಿವ್ಯತೆ ಪವಾಡ ಸದೃಶವಾದ ಅವರ ವ್ಯಕ್ತಿತ್ವ ಎಲ್ಲವನ್ನು ಹೀಗೆ ರಾಜರಿಗೆ ಹೇಳುವ ಹಾಗೆ ಬಹುಪರಾಕ್ ಹೇಳುವ ಹಾಗೆ ಇಂತಹ ಮುನಿಗಳಿಗೂ ಕೂಡ ಅನೇಕ ಶಾಸನಗಳು ಬರೆದಿರೋದು ಉಂಟು. ಹಾಲ ಬಸವಿ ದೇವರ ಗುಣ ವಿಶೇಷತೆಯನ್ನು ಬಹಳ ಚೆನ್ನಾಗಿ ಈ ಮಾತು ಹೇಳುತ್ತೆ. ಸ್ವಸ್ತಿ ಅಂದರೆ ಮಂಗಳವಾಗಲಿ ಒಳ್ಳೆಯದಾಗಲಿ, ಸಮಸ್ತ ಭುವನಾಶ್ರಯ ಇಡೀ ಜಗತ್ತಿಗೆ ಆಶ್ರಯವನ್ನು ಕೊಡ್ತಕ್ಕಂಥವರು, ಮಹಾಮಹೇಶ್ವರರು. ಈ ಮಹೇಶ್ವರ ಪಟ್ಟ ಮಹೇಶ್ವರ ಅನ್ನುವಂಥದ್ದು ಏನಿದೆ ಅದು ಈ ಒಂದು 12ನೇ ಶತಮಾನದ ಚಳುವಳಿಯ ನಂತರ ಬಹಳ ವಿಶಿಷ್ಟವಾಗಿ ಶೈವ ನಿಷ್ಠೆಯನ್ನು ಅಳವಡಿಸಿಕೊಂಡು ರಥದಂತೆ ಹಿಡಿದು ಸಾಗಿಸಿದಂಥವರನ್ನು ಮಹೇಶ್ವರರು ಅಂತ ಹೇಳ್ತಾರೆ. ಮಹೇಶ್ವರರ ಗುಣವನ್ನೇ ಪ್ರತ್ಯೇಕವಾಗಿ ಚರ್ಚಿಸುವಂಥ ಅನೇಕ ಕೃತಿಗಳು ನಮ್ಮಲ್ಲಿ ಸಿಗತ್ವೆ. ಅಂತಹ ಒಂದು ಮಹೇಶ್ವರರು ಅಂತ ಹೇಳಿ ಕರೆಸ್ಕೊಂಡಿದ್ರಂತೆ. ಹಾಗೆಯೇ ಕವಿಳಾಸ ಪುರವರಾದೀಶ್ವರರು, ಕವಿಳಾಸಪುರ ಅಂತ ಹೇಳಿ ಕೈಲಾಸ, ಕವಿಳಾಸ ಅಂದರೆ ಕೈಲಾಸ, ಸಾಕ್ಷಾತ್ ಕೈಲಾಸವೇ ಅಂತ ಹೇಳಿ ಯಾವ ಊರನ್ನು ಜನ ಮೆಚ್ಕೊಂಡಿದ್ದಾರೋ ಅಂಥ ಊರಿಗೆ ಪರಮೇಶ್ವರನ ಹಾಗೆ, ಆ ಕೈಲಾಸಕ್ಕೆ ಸಾಕ್ಷಾತ್ ಪರಮೇಶ್ವರ ಒಡೆಯನಾದರೆ ಈ ಭೂಮಿಯಲ್ಲಿರುವ ಕೈಲಾಸಕ್ಕೆ ಸಮಾನವಾಗಿರುವಂತಹ ಕವಿಳಾಸಪುರ ಅಂತ ಏನು ಕರೀತಾ ಇದೆ ಈ ಶಾಸನ, ಆ ಕ್ಷೇತ್ರದ ಮಹಾದೈವದ ಹಾಗೆ ಇದ್ದವರು. ಹಾಗಾಗಿ ಅವರಿಗೆ ಇಲ್ಲಿ ಕವಿಳಾಸ ಪುರವರಾದೀಶ್ವರರು, ಜೊತೆಗೆ ಸುವರ್ಣ ವೃಷಭಧ್ವಜರು. ಸಾಮಾನ್ಯವಾಗಿ ವರ್ತಕ ಶ್ರೇಣಿಗಳಿರಬಹುದು ಅಥವಾ ಒಂದು ಪಂಥಗಳಿರ್ಬೋದು, ಇದರಲ್ಲೆಲ್ಲ ಒಂದು ಧ್ವಜ ಒಂದು ಕೇತನ ಅವರದೇ ಲಾಂಛನಗಳಿರುತ್ತೆ, ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇವಾಗ ಶ್ರೀಶೈಲದಿಂದ ಬರ್ತಕ್ಕಂಥದ್ದಕ್ಕೆ ಬೇರೆ ರೀತಿಯ ಲಾಂಛನ, ಅಥವಾ ಈ ಕಾಶ್ಮೀರದ ಕಡೆಯಿಂದ ಬಂದಂಥ ಶೈವರದ್ದು, ಈ ಥರ ಬೇರೆ ಬೇರೆ ಥರದ್ದು ಇರುತ್ತೆ ಆ ಲಾಂಛನ. ಇಲ್ಲಿ ಇವರಿಗೆ ಆ ಒಂದು ಸುವರ್ಣ ವೃಷಭಧ್ವಜರು ಅಂತ ಹೇಳಿ ಕರೆದಿದೆ ಅದು. ಜೊತೆಗೆ 63 ತಿಷಷ್ಟಿ ತೈಷಷ್ಟಿ ಅಂತ ಹೇಳಿ ಹೇಳ್ತಾ ಇದೆ ಇಲ್ಲಿ ಶಾಸನ.
ತೇಸಟ್ಟಿ ಅಂತ ಹೇಳುತ್ತೆ. ತೇಸಟ್ಟಿ ತ್ರಿಷಷ್ಟಿ 63 ಶಿವಭಕ್ತರುಗಳನ್ನು ನಾವೇನು ಕಾಣ್ತೇವೆ, ಅದು ತಮಿಳುನಾಡಿನ ಪುರಾತನ ಶಿವಭಕ್ತರು ಮತ್ತು ನಮ್ಮ ಕರ್ನಾಟಕದ ಶಿವಭಕ್ತರು ಇವರೆಲ್ಲರನ್ನ ಕುರಿತು ಆ ಒಂದು ರಗಳೆಯನ್ನು ಬರೆದಂತಹ ಹರಿಹರ ಈ ತ್ರಿಷಷ್ಟಿ ಒಂದು ಶಿವಭಕ್ತರ ಬಗೆಗೆ ಅನೇಕರನ್ನು ಆರಿಸಿಕೊಂಡು ಅವತ್ತ ಬರೆದಿರೋದು ಉಂಟು. ಹೇಗೆ ನಾವು ತ್ರಿಷಷ್ಟಿ ಶಲಾಕಾ ಪುರುಷರ ಬಗೆಗೆ ಜೈನರು ಹೇಳ್ತಾರೋ ಹಾಗೇ ಈ 63 ಶಿವಭಕ್ತರುಗಳ ಬಗೆಗೆ ಶೈವರು ಕೂಡ ಹೇಳ್ತಾರೆ. ಅಂತಹ ತ್ರಿಷಷ್ಟಿ ಆ ಶಿವಭಕ್ತರುಗಳು ಏನಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಆರಾಧನೆಯನ್ನು ಮಾಡ್ಕೊಂಡು ಬಂದಂಥವ್ರು, ಅಂಥವರ ಪಾದಗಳನ್ನು ನಿತ್ಯ ಪೂಜೆಯನ್ನು ಮಾಡ್ಕೊಂಡು ಬಂದಂಥವ್ರು, ಮಹಾಲಿಂಗ ಜಂಗಮ ಪ್ರಸಾದ ನಿಯತರು. ಈ ಮಾತು ತುಂಬ ಮುಖ್ಯ, ಲಿಂಗ ಪ್ರಸಾದ ನಿಯತರು. ಒಬ್ಬ ಮಹಾಶೈವ ಭಕ್ತ ಅಂತಂದಾಗ ನಿಮ್ಗೆ ಗೊತ್ತಿರ್ಬೋದು ಷಟ್ ಸ್ಥಳಗಳ ಬಗೆಗೆಲ್ಲ ಗೊತ್ತಿರುತ್ತೆ ಅಲ್ವಾ. ಅದು ಒಂದೊಂದು ಮೆಟ್ಟಿಲಾಗ್ತಾ ಆ ಭಕ್ತಿ ಎನ್ನುವಂಥದ್ದೇನಿದೆ ಭಗವಂತನ ಸನ್ನಿಧಾನಕ್ಕೆ ಭಗವಂತನ ಜೊತೆಗೆ ಆ ಒಂದು ಸಾಯುಜ್ಯವನ್ನು ಪಡಿಬೇಕಾದಾಗ ಈ ಒಂದು ಭಕ್ತರಿಗೆ ಲಿಂಗಕ್ಕೆ ಜಂಗಮಕ್ಕೆ ಭಕ್ತರಿಗೆ ಸಕಲ ಎಲ್ಲರಿಗೂ ಕೂಡ ಒಂದು ಸೇವೆಯನ್ನು ಮಾಡ್ತಾ ಆ ಪ್ರಸಾದವನ್ನು ಪಡೀತಾ ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಕ್ಕಂಥದ್ದಾಗಬೇಕು. ಈ ಹಾಲಬಸವಿ ದೇವರು ಕೂಡ ಹಾಗೆ ತ್ರಿಷಷ್ಟಿ ಶಿವಭಕ್ತರುಗಳಲ್ಲಿ ನಿಯತವಾದಂಥ ಒಂದು ಗೌರವವನ್ನು ಆರಾಧನಾ ಭಾವವನ್ನು ಹೊಂದಿ ಅವರನ್ನು ಪೂಜಿಸ್ತಕ್ಕಂಥವರಾಗಿದ್ದರು, ಜೊತೆಗೆ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥವರು ಜಂಗಮದ ಸೇವೆಯನ್ನು ಮಾಡ್ತಕ್ಕಂಥವರು ಕೂಡ ಆಗಿದ್ದರು. ಮಹಾಲಿಂಗ ಜಂಗಮ ಪ್ರಸಾದ ನಿಯತರು, ಒಂದು ದಿನವೂ ತಪ್ಪದೆ ಅದನ್ನು ವ್ರತವಾಗಿ ಹಿಡಿದು ಆ ಸೇವೆಯನ್ನು ಮಾಡ್ತಾಯಿದ್ರು. ಸಮಯ ಭಕ್ತಿ ಸಂಪನ್ನರು, ಇಲ್ಲಿ ಸಮಯ ಅಂದರೆ ವೇಳೆ ಅನ್ನುವ ಅರ್ಥ ತಗೊಳ್ಳೋ ಹಾಗಿಲ್ಲ, ಸಮಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಧರ್ಮ ಅನ್ನುವಂಥದ್ದೇ. ಹಾಗಾಗಿ ಇಲ್ಲಿ ಸಮಯ ಭಕ್ತಿ ಅಂದರೆ ತನ್ನ ಧರ್ಮ, ತನ್ನ ಶೈವ ಧರ್ಮ ಏನಿದೆ ಆ ಧರ್ಮಕ್ಕೆ ಭಕ್ತಿಯನ್ನು ತುಂಬಿಕೊಂಡಿದ್ದಂಥವರು, ಅದಕ್ಕೆ ನಿಷ್ಠರಾಗಿ ಇದ್ದಂಥವರು. ಶ್ರೀ ಬಸವರಾಜನ ವಂಶದವರು, ಇದನ್ನು ಮತ್ತೆ ನೋಡಿ, ಬಸವಣ್ಣನ ಅಣ್ಣನ ಮೊಮ್ಮಗ ಅಂತ ಹೇಳಿದ್ದಲ್ಲದೆ ಮತ್ತೊಮ್ಮೆ ಅದನ್ನು ಸಾಬೀತು ಮಾಡ್ತಾ ಇದೆ, ಬಸವಣ್ಣನವರ ಅನ್ವಯದವರು. ಇಲ್ಲಿ ತಂದೆಗಿಂತ ಚಿಕ್ಕಪ್ಪನಾದಂತಹ ಬಸವಣ್ಣ ಇಡೀ ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ಚೆನ್ನಾಗಿ ಗೊತ್ತಿರುವವರು. ಅದರಿಂದ ಜೊತೆಗೆ ಯಾವೆಲ್ಲ ಗುಣಗಳನ್ನು ಇಲ್ಲಿ ಹಾಲಬಸವಿ ದೇವರಿಗೆ ಹೇಳ್ತಾ ಇದೆಯೋ, ತ್ರಿಷಷ್ಟಿ ಶೈವ ಭಕ್ತರಲ್ಲಿ ನಿಷ್ಠೆ, ಲಿಂಗದಲ್ಲಿ ನಿಷ್ಠೆ, ಜಂಗಮದಲ್ಲಿ ಸೇವೆ, ಪ್ರಸಾದವನ್ನು ಸ್ವೀಕರಿಸ್ತಕ್ಕಂತಹ ಗುಣ, ಜೊತೆಗೆ ವೀರ ಒಂದು ಮಹೇಶ್ವರತನ ಇತ್ಯಾದಿ, ಜೊತೆಗೆ ಈ ಒಂದು ವಶನ ವ್ಯಸನಗಳ ಎಲ್ಲ ಆಕರ್ಷಣೆಯನ್ನು ದೂರ ಮಾಡಿಕೊಂಡಂತಹ ಒಂದು ಛಲವನ್ನು ಹಿಡಿದಿರ್ತಕ್ಕಂಥ ಒಂದು ಮುನಿಪ, ಈ ಗುಣಗಳೆಲ್ಲವೂ ಕೂಡ ನಮಗೆ ಬಸವಣ್ಣನವರು ಏನಿದ್ದಾರೆ ಆ ಬಸವಣ್ಣನವರ ಎಲ್ಲ ಗುಣಗಳನ್ನು ಮತ್ತೊಮ್ಮೆ ಹೇಳಿದ ಹಾಗೆ ಅನಿಸ್ತದೆ. ಹಾಗಾಗಿ ಮೊಮ್ಮಗನಾದಂಥ ಈ ಹಾಲಬಸವಿ ದೇವರನ್ನು ಆ ಬಸವಣ್ಣನವರ ಆ ಒಂದು ಅನ್ವಯದಲ್ಲಿ ಬಂದಂಥವನು, ಅನ್ವಯ ವಂಶ ಅಷ್ಟೇ ಅಲ್ಲ ಅವರು ಹಾಕಿಕೊಟ್ಟಂತಹ ಆ ಒಂದು ಭಕ್ತಿ ಮಾರ್ಗದಲ್ಲಿಯೇ ಸೇವಾ ಮಾರ್ಗದಲ್ಲಿಯೇ ಶಿವ ಕೈಂಕರ್ಯದಲ್ಲಿ ಮುಂದುವರೆದಿರುವುದನ್ನು ಈ ಒಂದು ಮಾತು ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಶ್ರೀ ಬಸವರ ಭಕ್ತಿ ಸಂಪನ್ನ ಶ್ರೀ ಬಸವರಾಜ ವಂಶದವರು, ಅನ್ವಯದವರು ಆದಂತಹ ಯಾರಪ್ಪ ಅಂದರೆ ತಪಶ್ಚಕ್ರವರ್ತಿ ವೀರಭೃತಿ ಹಾಲ ಬಸವಿ ದೇವ. ಈ ಎರಡೂ ವಿಶೇಷಣಗಳನ್ನು ಗಮನಿಸಿ, ತಪಶ್ಚಕ್ರವರ್ತಿ ಎನ್ನುವ ಬಿರುದು ಪಡೆದರು. ಬಸವಣ್ಣ ತಪಸ್ವಿ ಆಗಲಿಲ್ಲ ನಿಜ, ಬಸವಣ್ಣ ಈ ರಾಜಕೀಯದ ಒಳಗಡೆಗೆ ರಾಜ ಅರಸೊತ್ತಿಗೆಯ ಜೊತೆಗಿದ್ದುಕೊಂಡು ಭಂಡಾರಿಯಾಗಿಕೊಂಡು ಈ ಜನರ ಸಮಾಜದ ಸಂಕಷ್ಟಗಳನ್ನು ಒಂದು ಕಡೆ ಆಡಳಿತಾತ್ಮಕವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ಬದಲಾಯಿಸ್ತಾ, ಮತ್ತೊಂದು ಕಡೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸ್ತಾ ಆ ಇಡೀ ಸಮಾಜದಲ್ಲಿ ಒಂದು ಪರಿವರ್ತನೆಯ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಒಂದು ಸಾಮೂಹಿಕ ಬದುಕನ್ನು ಆಲಂಗಿಸಿಕೊಂಡಂಥವ್ರು. ಮುನಿಪನಾಗಿದ್ದರೆ ಇಲ್ಲಿ ಏನಿದ್ರೂ ಕೂಡ ತಾನು ಒಂದು ಅನುಷ್ಠಾನವನ್ನು ಮಾಡಿಕೊಳ್ತಾ ತನ್ನ ಅಂತರಂಗವನ್ನು ಆ ಭಗವಂತನ ಕಡೆಗೆ ಸದಾಕಾಲ ಅದನ್ನು ತುಡಿಯುವ ಹಾಗೆ ಮಾಡಿಕೊಳ್ತಾ ಇರುವಂಥದ್ದು. ಮುನಿಪನಾಗುವುದು ಬೇರೆ, ಜನ ಸಮುದಾಯದ ಇಡೀ ಬದುಕಿನ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡ ಹಾಗೆ ಆ ಜನ ಸಮುದಾಯವನ್ನು ಹಸನಾದ ಬದುಕಿನ ಕಡೆಗೆ ತಗೊಂಡು ಹೋಗಬೇಕು ಅಂತ ಹೊರಟಂತಹ ಬಸವನೇನು ಯಾವ ಮುನಿಗೂ ಕಡಿಮೆ ಇಲ್ಲ. ಮುನಿಪನಾಗಿ ದೀಕ್ಷೆ ವಹಿಸಿ ಒಂದು ಕಡೆ ಆತ ಆ ತಪಶ್ಚರಣಕ್ಕೆ ಕೂರಲಿಲ್ಲ ನಿಜ, ಆದರೆ ಅವರು ಮಾಡಿದಂತಹ ಸೇವೆ ಏನಿದೆಯಲ್ಲ
ಒಂದು ಸಮಾಜದ ಉನ್ನತಿ ಅಂತಂದಾಗ ಆಧ್ಯಾತ್ಮದ ಉನ್ನತಿಯ ಜೊತೆ ಜೊತೆಗೆ ಈ ರೀತಿಯ ಲೌಕಿಕವಾದ ಬದುಕಿನಲ್ಲಿಯೂ ಕೂಡ ಒಂದು ಔನ್ನತ್ಯಕ್ಕೆ ಜನರನ್ನು ಮಾರ್ಗದರ್ಶನ ಮಾಡಬೇಕಾಗತ್ತೆ. ಅಂಥದ್ದನ್ನು ಬಸವಣ್ಣ ಮಾಡಿದ್ರೆ ಇಲ್ಲಿ ಮುಂದುವರಿದಂತೆ ಒಂದು ಅಲೌಕಿಕವಾದಂತಹ ಒಂದು ಸಾಧನೆಯನ್ನು ಮಾಡಿಕೊಂಡು ಹಾಲ ಬಸವಿ ದೇವರು ಕೂಡ ಬಸವಣ್ಣನವರು ಹಾಕಿಕೊಟ್ಟಂತಹ ಈ ಒಂದು ದಾಸೋಹ ಜಂಗಮ ಸೇವೆ ಇತ್ಯಾದಿಗಳನ್ನು ಮುಂದುವರಿಸ್ತಾ ತಪಶ್ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಅವರು ಪಡೆದಿದ್ರು. ಜೊತೆಗೆ ವೀರವ್ರತಿ ಅನ್ನುವಂಥ ಹೆಸರನ್ನು ಕೂಡ ಅವರು ಪಡೆದಿದ್ರು. ಹಾಗೆ ಹೀಗೆ ಹೆಸರನ್ನು ಪಡೆದಂತಹ ಹಾಲ ಬಸವಿ ದೇವರಿಗೆ ಆ ಮಹಾಪ್ರಧಾನರಾದಂತಹ ರಟ್ಟರಾಜ್ಯ ಪ್ರತಿಷ್ಠಾಚಾರ್ಯರಾಗಿರುವಂತಹ ನಾಗರಸ ನೋಡಿ, ನಾಗರಸ ಅವನು ಚಾವುಂಡನ ಸ್ನೇಹಿತನಾಗಿದ್ದವನು, ಜೊತೆಗೆ ರಾಜರ ಸೇವೆಯಲ್ಲಿ ನಿಯೋಗಾಧಿಕಾರಿಯಾಗಿ ಬಹಳ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಂಥವನು. ಇವನು ರಟ್ಟರಾಜ್ಯವನ್ನು ಪುನರ್ಸ್ಥಾಪಿಸುವಲ್ಲಿ ಈ ಯಾದವರಿಗೆ ವಿಶೇಷವಾದಂಥ ನೆರವು ಕೊಟ್ಟಿದ್ದರಿಂದಾಗಿ ರಟ್ಟರಾಜ ಸಂಸ್ಥಾಪನಾಚಾರ್ಯ ಅಂತ ಹೇಳಿ ಅವನನ್ನು ಕರೀತಾ ಇದೆ. ರಟ್ಟರಾಜ್ಯ ಪ್ರತಿಷ್ಠಾಚಾರ್ಯನಾಗಿರುವಂಥ ನಾಗರಸ ಅವನು ಶಕವರ್ಷ 1982 ಸಿದ್ಧಾರ್ಥಿ ಸಂವತ್ಸರದ ಚೈತ್ರ ಬಹುಳ ಅಮಾವಾಸ್ಯ ಸೋಮವಾರ ಸೂರ್ಯಗ್ರಹಣದಲು, ಇದನ್ನು ತೇದಿ ಅಂತ ಹೇಳಿ ನಾವು ಕರಿತೇವೆ. ತೇದಿ ಬಹಳ ಸ್ಪಷ್ಟವಾಗಿ ಇದು ತೇದಿಯನ್ನು ಕೊಟ್ಟಿದೆ. ಇಲ್ಲಿ ಬರ್ತಕ್ಕಂಥದ್ದು ತಪಶ್ಚರಣ ವೀರವ್ರತಿಯಾದಂಥ ಹಾಲ ಬಸವಿ ದೇವರು ರಟ್ಟರಾಜ್ಯ ಪ್ರತಿಷ್ಠಾನುಚಾರ್ಯನಾದಂತಹ ನಾಗರಸರ ಸಕ ವರ್ಷ 182 ಸಿದ್ಧಾರ್ಥಿ ಸಂವತ್ಸರ. ಸಿದ್ಧಾರ್ಥಿ ಸಂವತ್ಸರ ನೆಕ್ಸ್ಟ್ ಅದು ಒಂದು ಸಣ್ಣ ಬದಲಾವಣೆ ಆಗುತ್ತೆ, ಇದು ಏಪ್ರಿಲ್ ತಿಂಗಳ ಒಂದು ಇದರಲ್ಲಿ ಬರೋದ್ರಿಂದ ಅದರ ಮುಂದಿನ ಸಂವತ್ಸರ ಬಂದಿತ್ತು ಅಂತ ಹೇಳಿ ಈಗ ವಿದ್ವಾಂಸರು ತಿಳಿಸ್ತಾರೆ. ಆದರೆ ಬಹಳ ಸ್ಪಷ್ಟವಾಗಿ ಇದನ್ನು 1260 ಏಪ್ರಿಲ್ ಮಾಹೆಗೆ ಅದು ತೇದಿ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಸೊ ಹೀಗೆ ಸೂರ್ಯಗ್ರಹಣವಾಗಿತ್ತಂತೆ ಆ ದಿವಸ. ಅವತ್ತು ಹುಲಿಗೆರೆ, ಯಾವುದನ್ನು ಇವತ್ತು ನಾವು ಪುಲಿಗೆರೆ ಅಂತ ಹೇಳಿ ಹೇಳ್ತೀವಲ್ಲ, ಈ ಪುಲಿಗೆರೆಯ ಸೋಮನಾಥ ದೇವರ ಸನ್ನಿಧಿಯಲ್ಲಿ ಚೌಡಿಶೆಟ್ಟಿಯರು ಮತ್ತು ಈ ತೀರ್ಥದ ವಿಶೇಷವನ್ನು ಈ ಹಾಲ ಬಸವಿ ದೇವರ ಹತ್ರ ಬೆಸಗೊಳ್ಳಲು ಕೇಳಿದ್ರಂತೆ. ಹೇಳಿ ಮುನಿಗಳೇ, ಏನು ಈ ಕವಿಳಾಸಪುರದ ವಿಶೇಷತೆ ಅಂತ ಹೇಳಿ. ಹೀಗೆ ಆಕಸ್ಮಿಕವಾಗಿ ಲಕ್ಷ್ಮೇಶ್ವರದಲ್ಲಿ ಸೋಮನಾಥ ದೇವಾಲಯಕ್ಕೆ ಹಾಲ ಬಸವಿ ದೇವರು ಬಂದಿದ್ದ ಸಂದರ್ಭದಲ್ಲಿ, ಅಲ್ಲಿಗೆ ಇವರು ಹೋದ ಸಂದರ್ಭದಲ್ಲಿ ಚೌಡಿಶೆಟ್ಟಿ ಅಥವಾ ಚಾವುಂಡ ಅವರನ್ನು ಕೇಳಿಕೊಂಡಾಗ ಬೆಸಗೊಳ್ಳಲು, ನೂಲೆನಾಡ ಒಳಗಿನ ಮುನಿತನದಿ ಕವಿಳಸ ತೀರ್ಥ, ನೂಲೆನಾಡ್ ನೂಲೆನಾಡಿನಲ್ಲಿ ಇದ್ದಂಥ ಈ ಲಕ್ಷ್ಮೇಶ್ವರದಲ್ಲಿರೋ ಸೋಮನಾಥ ದೇವಾಲಯದಲ್ಲಿದ್ದ ಹಾಲ ಬಸವಿ ದೇವರು ನೂಲೆನಾಡಿನಲ್ಲಿ ಇರುವಂತಹ ಕವಿಳಾಸ, ಸಾಕ್ಷಾತ್ ಕವಿಳಾಸ ತೀರ್ಥವೆಂದು ಪ್ರಸಿದ್ಧವಾಗಿರುವಂತಹ, ನಾಲ್ಕೂ ಯುಗಗಳಲ್ಲಿಯೂ ಕೂಡ ಪುರಾಣದಲ್ಲಿ ಉಕ್ತವಾಗಿರುವಂತಹ ಆ ಕ್ಷೇತ್ರದ ಮಹಿಮೆಯೇನು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಹಿಂದಿನ ಆ ಒಂದು ತರಗತಿ 2 ಪಾಠದಲ್ಲಿ ನಾನು ಯಾವುದು ಕವಿಳಾಸಪುರ ಅನ್ನುವುದನ್ನು ವಿದ್ವಾಂಸರು ನಾನಾ ರೀತಿಯ ಆಧಾರಗಳನ್ನು ಹುಡುಕಿ ತೆಗೆದು ಅದು ಚೌಡದಾನಪುರವೇ, ಅದು ಅದೇ ಕವಿಳಾಸಪುರ, ಇಲ್ಲಿ ಯಾವ ಕ್ಷೇತ್ರವನ್ನು ಹೊಗಳ್ತಾ ಇದೆಯೋ, ಹಾಲಶಂಕರ ದೇವರ ಗುಡಿಯ ವಿಚಾರವನ್ನು ಹೇಳುತ್ತಾ ಇದೆಯೋ, ಆ ಹಾಲ ಬಸವಿ ದೇವರು ಇದ್ದಂತಹ ಕವಿಳಾಸಪುರ ಮತ್ತಾವುದೂ ಅಲ್ಲ, ಅದು ಚೌಡದಾನ ನೂಲೆನಾಡಿನಲ್ಲಿದ್ದಂಥ ಚೌಡದಾನಪುರವೇ ಅನ್ನುವುದು ಸ್ಪಷ್ಟ ಆಗತ್ತೆ. ಆ 4 ವಿದ್ವಾಂಸರ ಚಿಂತನೆಗಳನ್ನೆಲ್ಲ ನಾನು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ, ಅದನ್ನು ನೀವು ಕೇಳಿಕೊಂಡಿದ್ದೀರಿ. ಸೊ ಹಾಗಾಗಿ ಈ ಒಂದು ಕ್ಷೇತ್ರದ ಮಹಿಮೆ ಏನು ಅನ್ನುವುದನ್ನು ಹಾಲ ಬಸವಿ ದೇವರು ತಿಳಿಸಿಕೊಟ್ರಂತೆ. ಶಾಸನದ ಒಳಗಡೆಗೆ ಇದು ಒಂದು ರೀತಿಯಲ್ಲಿ ಸ್ಥಳ ಪುರಾಣದ ರೀತಿಯಲ್ಲಿ ಈ ಭಾಗ ಬಹಳ ಚೆನ್ನಾಗಿ ಬರುತ್ತೆ ಗದ್ಯದಲ್ಲಿ. ಕೃತಯುಗದಲ್ಲಿ ಯಾವ ಹೆಸರಿನಲ್ಲಿ ಇಲ್ಲಿ ಪರಭಗವಂತ ಇದ್ದ, ಯಾವ ಮುನಿಪ ಆ ಕಾಲದಲ್ಲಿ ಅವನ ಸನ್ನಿಧಿಯನ್ನು ನೋಡ್ಕೊಳ್ತಾ ಇದ್ದ, ಹಾಗೆಯೇ ಕೃತಯುಗ ಆದಮೇಲೆ ತ್ರೇತಾಯುಗದಲ್ಲಿ ಯಾರಿದ್ರು, ತ್ರೇತಾಯುಗದಲ್ಲಿ ಯಾವ ಹೆಸರಿನಿಂದ ಶಿವ ಪ್ರಸಿದ್ಧನಾಗಿದ್ದ, ಯಾವ ಹೆಸರಿನಲ್ಲಿ ದೇವಾಲಯ ಇತ್ತು, ಆಗ ಅಲ್ಲಿದ್ದಂಥ ಮುನಿಪ ಯಾರು ಅಂತ ಹೇಳಿ ಕೃತಯುಗದಿಂದ ಈ ಒಂದು ಕಲಿಯುಗದವರೆಗೆ ಈ 4 ಯುಗಗಳಲ್ಲಿ ನಿರಂತರವಾಗಿ ಆ ಶಿವ ಮತ್ತು ಶಿವಭಕ್ತರಾದ ಮುನಿಪರು ಈ ಕವಿಳಾಸಪುರದಲ್ಲಿ ಹೇಗೆ ನೆಲೆಸಿ ಒಂದು ಶೈವ ಪಾರಮ್ಯವನ್ನು, ಶೈವ ಭಕ್ತಿಯ ಪ್ರಸರಣವನ್ನು ಮಾಡಿದ್ದಾರೆ ಅನ್ನುವುದನ್ನು ಸ್ಪಷ್ಟವಾಗಿ ಅಲ್ಲಿನ ಸ್ಥಳದ ಮಹಿಮೆಯನ್ನು
ತೀರ್ಥ ಮಹಿಮೆಯನ್ನು ಹೇಳ್ತಾರೆ. ಅದನ್ನು ಮುಂದಿನ ಒಂದು ಪದ್ಯ ಒಂದು ಗದ್ಯ ಭಾಗದಲ್ಲಿ ನಾವು ಅದನ್ನು ನೋಡೋಣ.